ನಡೀತಕ್ಕಂಥ ಈ ಒಂದು ಕಾರ್ಯಕರ್ತರ ಸಭೆಯ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಇನಾಯತ್ ಆಲಿಯವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರೇ, ನಮ್ಮ ಪ್ರೀತಿಯ ಅಭ್ಯರ್ಥಿ ಯುವ ನಾಯಕರಾದಂಥ ಪದ್ಮರಾಜ ಆರ್ ಪೂಜಾರಿ ಅವರೇ, ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಚಿತ್ರಾಪುರ ಅವರೇ ಮತ್ತು ನಮ್ಮ ಕಂಬಳಿಯವರೇ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಅತ್ಯಂತರೆ ಮತ್ತು ಮಾಬರ ವರ್ಲಾರವರೇ, ಆತ್ಮೀಯರಾದ ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ರಾಜ್ಯ ಮಹಾಪೌರರಾದಂಥ ಶಶಿಧರ ಹೆಗ್ಡೆಯವರೇ, ಇನ್ನೊಬ್ಬರು ಮಹಾಪೌರರಾದಂಥ ಮಾರ್ಲಾರವರೇ, ಇನ್ನೊಬ್ಬ ಮಹಾಪೌರರಾದಂಥ ಹರಿನಾಥ್ ಅವರೇ, ಕವಿತಾ ಸಲೀನ್ ಅವರೇ, ಗುಲ್ಜಾರ್ ಬಾನೂರವರೇ ಇದ್ದಾರೆ ಮತ್ತು ನಮ್ಮ ಮಾಜಿ ಮೇಯರ್ ಆದಂಥ ಅಶ್ರಫ್ ಅವರು, ಹಾಗೆಯೇ ಆತ್ಮೀಯರಾದ ಅಭ್ಯಕ್ಕ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಆಗಿದೆ ಇರ್ಬೋದು, ಆದರೆ ಮಹಾರ ಆಗುವಂಥ ಎಲ್ಲ ಅರ್ಹತೆ ಹೊಂದಿರತಕ್ಕಂಥ ಕುಮಾರಿ ಎಲ್ಲಾಗ್ತಾರೆ, ಪೃಥ್ವಿರಾಜ್ರವರೇ, ಹಾಗೇನೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಲ್ಲಿ ಶೈಲಾ ಪಿಂಡೋರ್ ಅವರು ಜಿಲ್ಲೆ ಶೈಲಾ ಪಿಂಟೋರ್ ಅವರೇ, ಹಾಗೇನೆ ಈ ಒಂದು ಬ್ಲಾಕಿನ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಸದಾಶಿವ ಶೆಟ್ರ ಅವರೇ, ನಮ್ಮ ಇನ್ನೊಬ್ಬರು ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಆಗತಕ್ಕಂಥ ಅರ್ಹತೆ ಇರತಕ್ಕಂಥ ನವೀನ್ ಡಿಸೋದ ಅವರೇ, ಇನ್ನೊಬ್ಬರು ಮೇಯರ್ ಆಗಿ ಅರ್ಥ ಆಗಿರ್ತಕ್ಕಂಥ ಪ್ರತಿಭಾ ಉಲಾಯಿ ಅವರೇ, ನಮ್ಮ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಪ್ರಭಾವಿ ನಾಯಕರಾದಂಥ ಬಿ ಎಲ್ ಪಿ ಪದ್ಮನಾಭ ಅವರೇ, ಹಾಗೇನೆ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸನ್ನಿಹಿತರಾದಂಥ ಕೃಷ್ಣ ಅಮೀನ್ ಅವರೇ, ಯುವ ನಾಯಕರಾದಂಥ ಗಿರೀಶ್ ಆನಂದ್ ಅವರೇ, ಅಲ್ಪಸಂಖ್ಯಾತರ ಒಬ್ಬ ಪ್ರಮುಖ ನಾಯಕರಾದಂಥ ನನ್ನ ಅತ್ಯಂತ ಪ್ರೀತಿಯ ಯೂಸುಫ್ ಅವರೇ, ಶಶಿಕಲಾ ಅವರೇ, ಅನಿಲ್ ಅವರೇ ಮಹಾನಗರ ಪಾಲಿಕೆ ಇನ್ನೊಬ್ಬರು ಮೇಯರ್ ಆಗ್ಲಿಕ್ಕೆ ಅರ್ಹತೆ ಹೇಳಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ, ನಮ್ಮ ಒಬ್ಬ ಮುಖಂಡರು ಕ್ಷಮಿಸಬೇಕು, ನಮ್ಮ ನಿಮ್ಮ ಹೆಸರು ಹೇಳಲಿಕ್ಕೆ ಮರ್ತೋಯ್ತು, ಮಿತ್ರ ಆದಂತ ಎಂ ಜಿ ಹೆಗ್ಡೆ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ, ಎರಡೂ ಬ್ಲಾಕ್ಗಳ ಎಲ್ಲ ಪದಾಧಿಕಾರಿಗಳೇ, ಅತ್ಯ ಪ್ರೀತಿಯ ಕಾರ್ಯಕರ್ತ ಬಂಧುಗಳೇ, ನನಗೆ ಈ ಉತ್ತರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಎದುರುಗಡೆ ನಿಂತು ಮಾತಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನನ್ನನ್ನು ಗುರುಪುರ ಹೋಗಲಿಯ ಜನ ನಾಲ್ಕು ಬಾರಿ ಶಾಸಕರಾಗಿ ಗೆಲ್ಲಿಸಿದಂತಹ ಜನ ಇರತಕ್ಕಂಥ
ಮತ್ತೆ ಅತ್ಯಂತ ಹೆಚ್ಚು ಪ್ರೀತಿ ಮಾಡಿದಂತ ಕ್ಷೇತ್ರವೂ ಕೂಡ ನಾನು ಜನ್ಮ ಜನ್ಮಾಂತರಗಳನ್ನು ಮರೆಯದಂತ ಜನ ಇರುವಂತಿದ್ರೆ ಈ ಜಿಲ್ಲೆಯಲ್ಲಿ ಅದು ಗುರುಪುರ ಹೋಗಲಲ್ಲಿದ್ದಾರೆ ಅಂತ ಹೇಳುವಂತ ಅಷ್ಟು ಗೌರವ ಅಷ್ಟು ಪ್ರೀತಿಯನ್ನು ಅಷ್ಟೊಂದು ಮಾನ್ಯತೆಯನ್ನು ನನ್ನ ಸಾಮಾಜಿಕ ಬದುಕಲ್ಲಿ ಕೊಟ್ಟಿದ್ರೆ ಅದು ಗುರುಪುರದ ಜನ ಅನ್ನುವಂಥದ್ದು. ನನಗೂ ಸಂತೋಷ ಇದೆ. ನಾನು ಬಿಟ್ಟು ಹೋದ ಮೇಲೆ ಕೂಡ ನನ್ನ ಮನೆ ಸುಸ್ಥಿತಿಯಲ್ಲಿ ಇದೆ ಅಂತ ಹೇಳೋ ಸಂತೋಷ ಇದೆ. ಕಾಂಗ್ರೆಸ್ ಇವತ್ತು ಕೂಡ ಪ್ರಾಬಲ್ಯ ಹೊಂದಿರತಕ್ಕಂಥ ಕ್ಷೇತ್ರ ಅಂದರೆ ಗುರುಪುರ ಕ್ಷೇತ್ರ ಅಂತ ಹೇಳಿದಂತ ಸಂತೋಷ. ನಾನು ಆ ಕ್ಷೇತ್ರ ಬಿಟ್ಟೆ ಆದರೆ ನಾನು ಇದ್ದ ಮನೆ ಚಂದ ಇದೆ ಅಂತ ಹೇಳಿ ನನ್ನ ಸಂತೋಷ ಇದೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಕೆಲಸವನ್ನ ಮುಂದಿನ ದಿನಗಳಲ್ಲೇ ಆಡಬೇಕು ಅನ್ನೋ ನಿರೀಕ್ಷೆ ನನ್ನನ್ನು ಕೂಡ ಹೋಗುತ್ತೆ. ಕಾಂಗ್ರೆಸ್ ಪಕ್ಷ ಒಂದು ಸಾಮಾಜಿಕ ನ್ಯಾಯದ ವಂಚಿತರಾದ ದುರ್ಬಲ ವರ್ಗ ಜನರನ್ನ ರಕ್ಷಣೆ ಮಾಡಿರ್ತಕ್ಕಂಥ ಒಂದು ಪಕ್ಷ. ಸಾಮಾಜಿಕ ಬದುಕಿನಲ್ಲಿ ಬಡವರನ್ನ ಸಮಾಜದಲ್ಲಿ ಅವರಿಗೆ ಗೌರವದ ಸ್ಥಾನಮಾನ ಕೊಡಬೇಕು ಅಂತ ಚಿಂತನೆ ಮಾಡಿದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಪಕ್ಷ. ಪಂಡಿತ್ ಜವಾಹರಲಾಲ್ ನೆಹರೂರು ಅವರು ಶ್ರೀಮಂತ ಕುಲೀನ ಪಂಡಿತ್ ಬ್ರಾಹ್ಮಣ ಸಮಾಜದಲ್ಲಿ ಬಂದಂಥ ಒಬ್ಬ ವ್ಯಕ್ತಿ. ಅವರ ನಾಯಕತ್ವದಲ್ಲಿ ಈ ಸಮಾಜದ ಎಲ್ಲ ಜಾತಿ ಧರ್ಮ ಭಾಷೆಯವರನ್ನು ಪ್ರೀತಿ ಮಾಡಿಕೊಂಡು ಈ ದೇಶದ ಜಾತಿಯ ಚೌಕಟ್ಟನ್ನು ಭದ್ರಗೊಳಿಸಿದ ಕೆಲಸವನ್ನು ಮಾಡಿದಂಥವರು ಅದು ಜವಾಹರಲಾಲ್ ನೆಹರೂರು ಅವರು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ತುಂಬ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಅವರ ನಾಯಕತ್ವದಲ್ಲಿ ನಾವೊಂದು ಶಕ್ತಿಶಾಲಿ ರಾಷ್ಟ್ರವಾಗಿ ಮುಂದೆ ಹೋಗಬೇಕು ಅಂತೇಳಿ ನಾವು ಬ್ರಿಟಿಷರ ದಾಸ್ಯ ಸಂಖ್ಯೆಯಲ್ಲಿ ನಮ್ಮ ನಿಂತಿಕೊಂಡಾಗ ನಮಗೆ ಏನು ಇರಲಿಲ್ಲ ಅಂತ ಸ್ಥಿತಿಯಲ್ಲಿ ಬಹುಶಃ ಅನೇಕ ದೊಡ್ಡ ಕೆಲಸವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶಕ್ಕೆ ಮಾನ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದವರು ಬಹುಶಃ ಜವಾಹರಲಾಲ್ ನೆಹರು. ಜಗತ್ತಿನ ಅನೇಕ ರಾಷ್ಟ್ರ ನಾಯಕರನ್ನ ತನ್ನ ನಾಯಕತ್ವವನ್ನು ಒಪ್ಪಿಕೊಳ್ಳುವಂತ ರೀತಿಯಲ್ಲಿ ಜವಾಹರಲಾಲ್ ನೆಹರು ಅವರು ಕೆಲಸ ಮಾಡಿದ್ದಾರೆ. ನಮ್ಮ ದೇಶದ ಅನೇಕ ಅಭಿವೃದ್ಧಿ ಕಾರ್ಯಗಳು ನಮಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಅಭಿವೃದ್ಧಿಯನ್ನು ಪಂಚಶೀಲ ತತ್ವವನ್ನು ತನ್ನ ಮಹಿಳೆಯರಿಗೆ ಜೋಡಿಕೊಂಡು ಇವತ್ತು ಅಲಿಪ್ತ ರಾಷ್ಟ್ರಕೂಟವನ್ನ ಕಟ್ಟಿಕೊಂಡು ಅಮೆರಿಕದ ದರ್ಶನ ದೊಡ್ಡ ರಾಷ್ಟ್ರಗಳಿಗೆ ಸರಿಸಮಾನವಾಗಿ ನಾವು ಇದ್ದೇವೆ ಅಂತೇಳಿ 40 ಅಲಿಪ್ತ ರಾಷ್ಟ್ರಗಳು ಒಟ್ಟು ಸೇರಿಸಿಕೊಂಡು ಅಲಿಪ್ತ ರಾಷ್ಟ್ರಕೂಟದ ನಾಯಕತ್ವ ಮಾಡಿದವರು ಜವಾಹರಲಾಲ್ ನೆಹರು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಬೇಕಾಗಿದೆ. ಆಗಿನ ಈಜಿಪ್ಟ್ ಹಾಗೇನೆ ಜೊಗಸ್ಲೋವಾಕ್ಯ ಇದರ ಟೀಟೋ ಮತ್ತು ನಾಸೇರ್ ಅವರ ನಾಯಕ ಜೊತೆ ಜವಾಹರಲಾಲ್ ನೆಹರು ಅವರು ಈ ದೇಶಕ್ಕೆ ನಾಯಕತ್ವ ಕೊಟ್ಟಿರ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಇವತ್ತು ನಾವು ಈ ಸಂದರ್ಭದಲ್ಲಿ ಮಾಡಬೇಕು. ಅಂತಹ ಒಂದು ನಾಯಕತ್ವ ಈ ದೇಶ ಕೊಟ್ಟಿದೆ ಜವಾಹರಲಾಲ್ ನೆಹರು. ಜವಾಹರಲಾಲ್ ನೆಹರು ಇವತ್ತು ವಂಶ ಪಾರಂಪರೆ ಅಂತ ಮಾತಾಡ್ತಾರೆ ಕೆಲಸ. ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿಗೆ ಯಾವುದೇ ಅವಕಾಶ ಕೊಟ್ಟಿರಲಿಲ್ಲ ರಾಜ್ಯಸಭೆಯ ಸದಸ್ಯರು ಕೂಡ ಮಾಡಿರಲಿಲ್ಲ ಲೋಕಸಭಾ ಸದಸ್ಯರನ್ನಾಗಿ ಕೂಡ ಮಾಡಿರಲಿಲ್ಲ. ವಲ್ಲಭಾಯ್ ಪಟೇಲ್ ಮಗಳು ಮಣಿಭಾಯ್ ಪಟೇಲ್ ಅವರನ್ನ ರಾಜ್ಯಸಭೆ ಕಲಿಸಿದಂತ ಕೀರ್ತಿ ಅದು ಜವಾಹರಲಾಲ್ ನೆಹರುಗೆ ಸಲ್ಲುತ್ತದೆ. ಇವತ್ತು ಬೇರೆ ಬೇರೆ ಮಾತಾಡ್ತಾರೆ ಜವಾಹರಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಅನ್ನ ಹೋಲಿಕೆ ಮಾಡಿಕೊಂಡು ಬಹುಶಃ ವಲ್ಲಭಾಯ್ ಪಟೇಲ್ ಅವರು ಈ ದೇಶದ ಗೃಹ ಮಂತ್ರಿಯಾಗಿ ಆಗಿನ ಕಾಲದಲ್ಲಿ ಸಂಘ ಪರಿವಾರವನ್ನ ಸಮರ್ಥವಾಗಿ ಎದುರು ಮಾಡಿಕೊಂಡು ಸಂಘ ಪರಿವಾರದ ಎಲ್ಲಾ ಧೋರಣೆ ವಿರೋಧ ಮಾಡ್ತಾ ನಾಯಕ ಅದು ವಲ್ಲಭಾಯ್ ಪಟೇಲ್ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂತಹ ಸಂದರ್ಭದಲ್ಲಿ ನಾವು ಬಹುಶಃ ಕಾಂಗ್ರೆಸ್ಸಿಗರಾಗಿ ನಾವು ಹೇಳ ಕಾಪಾಡಬೇಕು. ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಕರ್ನಾಟಕದ ದೇವರಾಜ ಅರಸು ಇದ್ದಾಗ ಬಡವರಿಗೆ ಬೇಕಾದ ಅನ್ನದೇ ಕಾರ್ಯಕ್ರಮ ಮಾಡಿರ್ತಕ್ಕಂಥ 20 ಆರ್ಥಿಕ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗೆಯೇ ಅನೇಕ ಕಾರ್ಯಕ್ರಮ ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು ಋಣ ಪರಿಹಾರ ಕಾಯ್ದೆ ಇರ್ಬೋದು ಜೀತ ಪದ್ಧತಿ ರದ್ದತಿ ಇರ್ಬೋದು ಆ ಜೊತೆಯಲ್ಲಿ ಪ್ರಗತಿಪರ ಭೂಮೋಸದ ಕಾನೂನು ಜಾರಿ ಮಾಡಿರ್ತಕ್ಕಂಥ ಕೀರ್ತಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಷ್ಟೋ ಬಡವರು ಇವತ್ತು ಪಟ್ಟಾದಾರರಾಗಲಿಕ್ಕೆ ಆತುರಿತಕ್ಕಂಥ ಕಾಲ ಉಳುವಣೆ ಒಳಗಡೆ ಆಗಬೇಕು ಅನ್ನೋ ಹೋರಾಟ ಬಹುಶಃ
ಒಂದು ಕಾಲದಲ್ಲಿ ಇವತ್ತು ನಾವು ಎಡಪಕ್ಷಗಳು, ಅವರ ಬಗ್ಗೆ ಕೂಡ ನಾನು ಮಾತಾಡಬೇಕಾಗಿದೆ. ಎಡಪಕ್ಷಗಳು ಬಹುಶಃ ಇಲ್ಲಿ ಉಳುವಾಡೆ ತುಂಬುವಣೆ ಆಗಬೇಕು ಅಂತೇಳಿ ಹೋರಾಟವನ್ನು ಮಾಡಿದ ಸಂದರ್ಭದಲ್ಲಿ ಅದನ್ನು ಕಾಂಗ್ರೆಸ್ ಪಕ್ಷ ಅನುಷ್ಠಾನ ಮಾಡಿ ಬಹುಶಃ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡಿರ್ತಕ್ಕಂಥ ದಿನಗಳು ಬಹುಶಃ ಇವತ್ತು ನಾನು ಮುಂಪಾಡಬೇಕಾಗಿದೆ. ಭೂಮಸ್ತೆ ಕಾನೂನು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಲಾಭ ಪಡೆಯತಕ್ಕ ದುರ್ಬಲ ವರ್ಗದಾರಿದ್ದಾರೆ. ಒಂದು ಗ್ರಾಮದಲ್ಲಿ ಪಟ್ಟಾದಾರರಂತೆ ಒಂದು ಎರಡು ಜನ, ಮೂರು ಜನ, ನಾಲ್ಕು ಜನ, ಐದು ಹತ್ತು ಜನ ಪಟ್ಟಾದಾರಿದ್ದಂಥ ಗ್ರಾಮದಲ್ಲಿ ಇವತ್ತು 2,000-3,000 ಪಟ್ಟಾದಾರರು ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಈ ಜಿಲ್ಲೆ ಒಂದು ಮುಂದುವರೆದ ಪ್ರಗತಿಪರ ಜಿಲ್ಲೆ ಆಗಿದ್ರೆ, ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ರೆ ಅದಕ್ಕೆ ಭೂಮಸ್ತೆ ಕಾನೂನು ಕೂಡ ಒಂದು ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದೆ. ಅಂತ ಕಾರ್ಯಕ್ರಮವನ್ನ ಬಹುಶಃ ಕೊಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇಂದಿರಾಗಾಂಧಿ ಜೀವಿತ ಕಾಲದಲ್ಲಿ ರಾಜೀವ್ ಗಾಂಧಿ ಅಧಿಕಾರಕ್ಕೆ ಬರಲಿಲ್ಲ. ಇದು ಕೂಡ ವೈಶಪಾರಂಪರದ ಮಾತನ್ನು ಹೇಳ್ತಕ್ಕಂಥವ್ರಿಗೆ ನಾನು ಸವಾಲು ಕೊಡ್ತೇನೆ. ಅವರು ಜೀವಂತ ಇರುವಾಗ ರಾಜೀವ್ ಗಾಂಧಿ ಅವರು ಯಾವುದೇ ಅಧಿಕಾರ ಸ್ಥಾನದಲ್ಲಿ ಇರಲಿಲ್ಲ. ಇಂದಿರಾಗಾಂಧಿ ಸತ್ತ ಮೇಲೆ, ತೀರಿಕೊಂಡ ಮೇಲೆ ಅವರು ದೇಶಕ್ಕಾಗಿ ಪ್ರಾಣವನ್ನು ಅರ್ಪಣೆ ಮಾಡಿದ ಮೇಲೆ, ಅರ್ಪಣೆ ಮಾಡಿದ್ದಾರೆ ಅವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತು. ಅರ್ಪಣೆ ಪ್ರಾಣವನ್ನು ಕೊಟ್ಟಿದ್ದಾರೆ ದೇಶಕ್ಕೆ. ಕೊಟ್ಟ ನಂತರ ಬಹುಶಃ ರಾಜೀವ್ ಗಾಂಧಿ ಅವರು ರಾಜಕೀಯಕ್ಕೆ ಬಂದರು ಅಂತ ಹೇಳೋದನ್ನು ನಾವು ಅರ್ಥ ಮಾಡಿದ್ದೇವೆ. ಸಂಜಯ್ ಗಾಂಧಿ ಅವರು ನಾಯಕತ್ವ ಪಕ್ಷ ಇದ್ರು ಕೂಡ ಅವರಿಗೆ ಕೂಡ ಅವಕಾಶ ಕೊಟ್ಟಿರಲಿಲ್ಲ. ನಾವು ಸ್ವಲ್ಪ ವಿಚಾರಾತ್ಮಕವಾಗಿ ಯೋಚನೆ ಮಾಡ್ತಾ ಒಂದು ಯಾರು ಬಿಜೆಪಿ ಸುಳ್ಳು ಮಾತಾಡ್ತಾರೆ ಅದಕ್ಕೆ ನಮ್ಗೆ ಸರಿಯಾದ ಉತ್ತರವನ್ನು ನಾವು ಕೊಡಬೇಕಾಗಿದೆ. ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಸಭೆಯ ಲೋಕಸಭೆಯ ಚುನಾವಣೆ ಯಾವಾಗ ಬಂತು? ರಾಜೀವ್ ಗಾಂಧಿ ಇರುವಾಗ ರಾಹುಲ್ ಗಾಂಧಿ ಅವಕಾಶ ಪಡಲಿಲ್ಲ. ಇದು ಕೂಡ ಇದು ಒಂದು ಇತಿಹಾಸವನ್ನು ನೀವು ತಿಳ್ಕೊಳ್ಬೇಕು. ರಾಜೀವ್ ಗಾಂಧಿ ತೀರಿ ಹೋದ ನಂತರ ಅವರ ಮಕ್ಕಳಿಗೆ ಅಧಿಕಾರಕ್ಕೆ ಬರಬೇಕಾದ ಅನಿವಾರ್ಯತೆ ಬಂತು. ಅವರಿಗೆ ಅವಕಾಶ ಬೇಕು ಅಂತಲ್ಲ, ಅನಿವಾರ್ಯತೆ ಬಂದವರು ಅಧಿಕಾರದಲ್ಲಿದ್ದಾರೆ. ಯಾವ ಕಾಂಗ್ರೆಸ್ ಪಕ್ಷ ಬಂಡವಾಳಶಾಹಿಗಳ, ಜಮೀನ್ದಾರರ, ಭೂಮಾಲಕರ ವಿರೋಧವನ್ನು ಕಟ್ಟಿಕೊಂಡು ಶ್ರೀಮಂತರ ವಿರುದ್ಧ ಬಡವರ ಯೋಗಕ್ಷೇಮ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ, ಅದನ್ನು ಈಗಲೂ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇವತ್ತು ರಾಹುಲ್ ಗಾಂಧಿ ಹೋರಾಟ ಯಾರ ಮೇಲೆ? ಬಡವರಿಗೆ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಬಂದಾಗ ಅಂಬಾನಿ ಅದಾನಿ ಅಂತಹ ಶ್ರೀಮಂತ ಕುಲವಾರಿಗೆ ಇವತ್ತು ಕೂಡ ಕಾಂಗ್ರೆಸ್ ಚರಿತ್ರೆಯ ಜೊತೆಯಲ್ಲಿ ಬಹುಶಃ ಅಂತಹ ವ್ಯಕ್ತಿಗಳನ್ನು ಎದುರು ಹಾಕಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಬೆಳೆದು ಬಂದಿದೆ. ಯಾವತ್ತು ಕೂಡ ಶ್ರೀಮಂತರಿಗೆ ಮನೆಯನ್ನು ಹಾಕಿಲ್ಲ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ. ಇಂದಿರಾ ಗಾಂಧಿ ಇರುವವರೆಗೆ, ಜೀವಿತ ಕಾಲದವರೆಗೆ, ರಾಜೀವ್ ಗಾಂಧಿ ಇರುವ ಕಾಲದವರೆಗೆ ಬಹುಶಃ ಸಾಮಾಜಿಕ ವಂಚಿತ ಯಾವುದೇ ಅವಕಾಶ ಸಿಕ್ಕಿದ್ರೆ ಬಡವರ ಮಕ್ಕಳಿಗೆ ಸಿಕ್ಕಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಅಂತ ಒಂದು ಇತಿಹಾಸ ಕಾಂಗ್ರೆಸ್ ಪಕ್ಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಬೇಕಾಗಿದೆ. ಸೋನಿಯಾ ಗಾಂಧಿ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆ ಯೋಗ್ಯತೆ ಇತ್ತು. ನಾವು ಒಕ್ಕೂಟ ಅಧಿಕಾರಕ್ಕೆ ಬಂದು ಎಲ್ಲ ಒಕ್ಕೂಟದ ಬೇರೆ ಬೇರೆ ಪಕ್ಷಗಳಿದ್ದಂಥ ಒಕ್ಕೂಟ ಎಲ್ಲ ನಮ್ಮ ಅಂಗ ಪಕ್ಷಗಳ ಸದಸ್ಯರುಗಳು ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ನಯವಾಗಿ ನನಗೆ ಬೇಡ ಅಂತ ತಿರಸ್ಕಾರ ಮಾಡಿದವರು ತ್ಯಾಗ ಮೂರ್ತಿ ಸೋನಿಯಾ ಗಾಂಧಿ ಅವರು ಅಂತ ಹೇಳ್ತಕ್ಕಂಥ ಮಾತನ್ನ ಗೌರವದಲ್ಲಿ ಹೇಳಬೇಕಾಗಿದೆ. ಇದು ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ. ತ್ಯಾಗ ಮಾಡಿದ್ದಾರೆ. ಇವತ್ತು ಪ್ರತಿ ಸಂದರ್ಭದಲ್ಲಿ ಕೂಡ ಕಾರ್ಯಕ್ರಮ ಹಾಕಿಕೊಂಡಿರ್ತಕ್ಕಂಥದ್ದು. ಇವತ್ತು ರಾಜೀವ್ ಗಾಂಧಿ ನನ್ನನ್ನು ಮಾಡಬೇಕಾಗಿದೆ. ಪಂಚಾಯತಾದಿಗೆ ತಿದ್ದುಪಡಿ ತಂದಿದ್ದಾರೆ. ವಿಕೇಂದ್ರೀಕರಣ ಪರಿಕಲ್ಪನೆಯನ್ನ ರಾಷ್ಟ್ರದಲ್ಲಿ ಅನುಷ್ಠಾನ ಹಾಕಬೇಕು ಯೋಚನೆ ಮಾಡಿದ್ರು. 73-74 ತಿದ್ದುಪಡಿಯನ್ನ ಲೋಕಸಭೆಯಲ್ಲಿ ಮಂಡಿಸಿದಾಗ ಬಿಜೆಪಿ ವಿರೋಧ ಮಾಡಿದ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ನಮ್ಮ ಬಹುಮತ ಕೊರತೆಯಿಂದ ಪಂಚಾಯತ್ ರಾಜ್ ತಿದ್ದುಪಡಿ ಬಿದ್ದು ಹೋಯಿತು. ಅದನ್ನು ಕೂಡ ನಿಂತುಕೊಳ್ಬೇಕಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬಿಜೆಪಿಯ ಸಹಕಾರ ಇರಲಿಲ್ಲ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ನಂತರ ಬಂದ ನರಸಿಂಹರಾವ್ ಸರ್ಕಾರ ರಾಜೀವ್ ಗಾಂಧಿ ಕಳಿಸಿದ ಕಾರ್ಯಕ್ರಮವನ್ನು ಅನುಸರಣೆ ಮಾಡಬೇಕು ಅನ್ನೋ ಧೋರಣೆಯಿಂದ 73-74 ತಿದ್ದುಪಡಿಯಿಂದ ವಿಕೇಂದ್ರೀಕರಣ ಪರಿಕಲ್ಪನೆ ಅಡಿಯಲ್ಲಿ ಪಂಚಾಯತ್ ರಾಜ್ ತಿದ್ದುಪಡಿ ಬಂತು.
ಇವತ್ತು ಅಭಿವೃದ್ಧಿಯ ಶಕೆ ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥ ನಾವು ಕಾಣ್ಬೋದು. ಇವತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಕೇಂದ್ರೀಕರಣ ಪರಿಕಲ್ಪನೆ ಅಡಿಯಿಲ್ಲ. ಬಹುಶಃ ದೇಶದ ಹೊರಟಂಥ ದುಡ್ಡು ಪಂಚಾಯತಿ ಹುಟ್ಟುವಾಗ ಸಂರಕ್ಷಲಾಗಿ ಬರ್ತದೆ ಅಂತೇಳಿ ರಾಜೀವ್ ಗಾಂಧಿ ಒಪ್ಪಿಕೊಂಡಿದ್ರು ಒಂದ್ಸಾರಿ. ಅದನ್ನು ಈಗ ಬೇರೆ ಬೇರೆ ಅರ್ಥದಲ್ಲಿ ಹೇಳ್ತಾರೆ, ಆದರೆ ಅವ್ರು ಹೇಳಿದ್ದು ದೇಶದಲ್ಲಿರ್ತಕ್ಕ ದುಡ್ಡು ಹಲ್ಲಿಗೆ ಬರುವಾಗ 1,000 ರೂಪಾಯಿ ಅದು 100 ರೂಪಾಯಿ ಆಗಿ ಮುಟ್ಟುತ್ತದೆ. ಅದಕ್ಕಾಗಿ ನಾವು ಪಂಚಾಯತಿಗೆ ಪಂಚಾಯತ್ ತಿದ್ದುಪಡಿ ವಿಕೇಂದ್ರೀಕರಣ ಮಾಡಬೇಕು, ಅವಾಗ ದುಡ್ಡು ನೇರವಾಗಿ ಜನರ ಬಳಿಗೆ ಹೋಗುತ್ತೆ ಅಂತ ಹೇಳಿರ್ತಕ್ಕ ಮಾತನ್ನು ಹೇಳಿ ಪಂಚಾಯತ್ ತಿದ್ದುಪಡಿ ಬಂದ ನಂತರ 200,000 ರೂಪಾಯಿ ಗ್ರಾಮೀಣ ಭಾಗ ನೇರವಾಗಿ ಬರ್ತಕ್ಕಂಥದ್ದಾಗಿ. ಇವತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳೇ ಎಲ್ಲ ಇದ್ದೀರಾ, ಇವತ್ತು ಅನೇಕ ಕಾರ್ಯಕ್ರಮಗಳು ಬಹುಶಃ ಪೆದ್ದ ಮಟ್ಟಿಗೆ ಅನುಷ್ಠಾನ ಆಯಿತು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಒಳಗಡೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ರಾಜೀವ್ ಗಾಂಧಿ ಡ್ರಿಂಕಿಂಗ್ ಮಿಷನ್ ಇರ್ಬೋದು, ಹಾಗೇನೆ ಗ್ರಾಮೀಣ ಆರೋಗ್ಯ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಇರ್ಬೋದು. ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡುಗಳು ಪಂಚಾಯತ್ ರಾಜ್ ಬರಲಿಕ್ಕೆ ಶುರುವಾಯಿತು. ನಾನು ಒಂದು ಉದಾಹರಣೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸದಸ್ಯ ಅಭಿಯಾನ ಕಾರ್ಯಕ್ರಮ ಇವತ್ತು ಇದ್ದಾಗ ದೇಶ ದುಡ್ಡು ಜಿಲ್ಲಾ ಪಂಚಾಯತ್ ಬಂದಾಗ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಗೆ 80-70 ಕೋಟಿ ರೂಪಾಯಿ ಒಂದು ಜಿಲ್ಲೆಗೆ ಬಂತು. ಇದು ಎಷ್ಟೋ ವರ್ಷಗಳ ನಂತರ ಪ್ರಥಮ ನಾನೊಬ್ಬ ಶಾಸಕನಾಗಿದ್ದ ಕಾಲ ಅದು ನನಗೆ ನೆನಪಿದೆ. ಅಂತಹ ಎಲ್ಲ ವ್ಯವಸ್ಥೆಯಲ್ಲಿ ದುಡ್ಡು ಬಂತು. ಇದು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಇರ್ತಕ್ಕಂಥ ಎಲ್ಲ ಪಂಚಾಯತ್ಗಳು ಬಂದಿದೆ ಅಂತ ಹೇಳೋದನ್ನು ಗಮನಿಸಬೇಕಾಗಿದೆ. ಅದರದಾಗಿ ಆ ನಂತರ ಇವತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆ ಬಲಗೊಂಡ ನಂತರ ಇದು ಕಾರ್ಯ ಇದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಮರ್ಥ ಲೋಕಸಭಾ ಸದಸ್ಯರಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಅದು ಶ್ರೀನಿವಾಸ್ ಮಲ್ಲೇರಿರ್ಬೋದು, ರಂಗನಾಥ್ ಶೆಣೆಯರು, ಟಿ ಎ ಪೈಯಲ್ ಇರ್ಬೋದು, ಕೆ ಕೆ ಶೆಟ್ಟಿ ಇರ್ಬೋದು, ಶಂಕರ ಆಳ್ವರ್ ಇರ್ಬೋದು, ಜನಾರ್ದನ ಪೂಜಾರಿ ಇರ್ಬೋದು, ಆಸ್ಕರ್ ಪೆಲ್ಲಡ್ಸ್ ಇರ್ಬೋದು, ವೀರಪ್ಪ ಮೊಯ್ಲರ್ ಇರ್ಬೋದು. ಬಹುಶಃ ಜಿಲ್ಲೆಯಲ್ಲಿ ಅವರ ಕಾಲದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಜಿಲ್ಲೆಗಾಗಿದೆ. ಶ್ರೀನಿವಾಸ್ ಮಲ್ಲೇರನ್ನ ಯಾರು ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ. ಶ್ರೀನಿವಾಸ್ ಮಲ್ಲೇರು ಈ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಅಭಿವೃದ್ಧಿ ಏರ್ಪೋರ್ಟ್ ಇರ್ಬೋದು, ಹಾರ್ಬರ್ ಇರ್ಬೋದು, NITK ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಎಲ್ಲ ವಿಚಾರವನ್ನು ನಾವು ಹೇಳಲಿಕ್ಕೆ ಹೋದ್ರೆ ಗಂಟೆಗಟ್ಟಲೆ ಅದೇ ವಿಷಯ ಇರ್ಬೋದು. ಆ ನಂತರ ದಿವಸದಲ್ಲಿ ಕೂಡ MRPL ಬಂತು, MCF ಬಂತು, ONGC ಬರ್ತಕ್ಕಂಥದ್ದಕ್ಕೆ ಇನಾಗ್ರೇಷನ್ ಮಾಡಲಿಕ್ಕೆ ಕೂಡ ಒಂದು ಸಂದರ್ಭ ಬಂದಾಗ ಮನಮೋಹನ್ ಸಿಂಗ್ ಆ ದಿವಸ ಬರಲಿಕ್ಕೆ ಆಗಲಿಲ್ಲ ಅನ್ನೋದನ್ನು ಕೂಡ ನಾನು ಮಾಡ್ತೇನೆ. ONGC ಬಂತು, ಇದೆಲ್ಲವೂ ಕೂಡ ಕಾರಣ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಅನ್ನೋದು ಬೇರೆ ಯಾರಲ್ಲ. ಕಾಂಗ್ರೆಸ್ ಪಕ್ಷದ ಕಾಲದಲ್ಲಿ 7 ಕಾರ್ಯಕ್ರಮ ಈ ಲೋಕಸಭಾ ಕ್ಷೇತ್ರದಲ್ಲಿ ಆಗಿದೆ. ಆನಂತರ BJP ಅಧಿಕಾರ ಬಂದ ನಂತರ ಅನೇಕ ಜನ ಲೋಕಸಭಾ ಸದಸ್ಯರಾದ್ರು, ಅವರಲ್ಲಿ ಕೂಡ ನಳಿನ್ ಕುಮಾರ್ ಕಟೀಲ್ ವರೆಗೆ ಈ ಜಿಲ್ಲೆಯಲ್ಲಿ ಏನಾದರೂ ಕೆಲಸ ಆಗಿದೆ ಅಂತ ಅವರು ಹೇಳಬೇಕು. ಒಂದೇ ಒಂದು ಹೇಳಿಕೊಳ್ಳುವಂಥ ಕೆಲಸ ಆಗಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇವತ್ತು ಇಂಟಕ್ಕೆ ನಮ್ಮ ಸದಸ್ಯರಿಗೆ ಹೇಳ್ತಾರೆ, ಮಸ್ಗಮ್ ದಾಖಲಂತ ಇರ್ತಾರೆ ನಮ್ಮಲ್ಲಿ, ಒಂದು ಎಷ್ಟೋ ಉದ್ಯೋಗ ಇತ್ತು ಆ ಮಸ್ಗಮ್ ದಾಖಲೆ, ಅದನ್ನು ಮುಂಬೈಗೆ ಸ್ಥಳಾಂತರ ಆಯಿತು BJP ಸರ್ಕಾರ ಬಂದ ಮೇಲೆ. ಅಲ್ಲಿವರೆಗೆ ಮಂಗಳೂರಲ್ಲಿ ಇತ್ತು. ನಮ್ಮ ಜಿಲ್ಲೆ ಜನಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಕೆಲಸವನ್ನ BJP ಸರ್ಕಾರ ಆ ಕಾಲದಲ್ಲಿ ಮಾಡಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಬೇಕಾಗಿದೆ. ಈ ಜಿಲ್ಲೆಗೆ ಏನಾದರೂ ಸ್ವಾಭಿಮಾನ ಬದುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಆ ನಂತರ ದಿವಸದಲ್ಲಿ ಕೂಡ ಅನೇಕ ಜನ ಇವತ್ತು ಶಿಕ್ಷಣದಲ್ಲಿ CET ಅಂತ ಕರೆದವ್ರ ಮೂಲಕ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಾಗ ಆಗಿದ್ದಾಗ ಇವತ್ತು ಒಂದು ಕಾಲದಲ್ಲಿ ಇತ್ತು ಡಾಕ್ಟರ್ ಯಾರಿದ್ರೆ ಧನಿಕುಲ ಮಗೆ ಡಾಕ್ಟರ್, ಇಂಜಿನಿಯರ್ ಧನಿಕುಲ ಮಗೆ ಇಂಜಿನಿಯರ್, ಡಾಕ್ಟರ್ 12 ಮಗೆ ಡಾಕ್ಟರ್, 12 ಮಗೆ ಇಂಜಿನಿಯರ್, ಪಾಪದ 5 ಮಗೆ ದಾಲ ಒಂದು ಜನ. ಮೊಯ್ಲಿಯನ್ನ ಒಂದು ಕಾರ್ಯಕ್ರಮ ನಡೆಯಿತು, ಎಂಕಿನ ಒಂದು ಪಾಪದ ಬಡವಡೆ ಕೇಳ್ಬೋದು, ನಿನ್ನ ಮಗೆ ಇದ್ರೆ ನನ್ನ ಮಗೆ ಡಾಕ್ಟರ್ ಸರ್, ನಿನ್ನ ಮಗೆದೆ ನನ್ನ ಮಗೆ ಇಂಜಿನಿಯರ್ ಸರ್, ಅಖಿಲ ಬಂದು ಬಂದಾಗ ಅಖಿಲ ಮನಸ್ಸಿನ ಭಾವನೆ ಅರ್ಥಪ್ಪ. ಆದ ಕಾರಣ ಏನು ಬಂದು ಅಖಿಲಿಗೆ ನಮ್ಮ ಸೂಚ್ಯವಾದ ತಿಳ್ಕೊಂಡು ಅಗತ್ಯ ಉಂಡು ಬರಲ ಪಾತ್ರ ಕೂಡ ಇನ್ನೇ ಪಾಪದ ಡಾಕ್ಟರ್ ಇಂಜಿನಿಯರ್ ಆಗಿದ್ದಿಲ್ಲ ಅವು ಕಾಂಗ್ರೆಸ್ ನೀತಿಗೆ ಕಾರಣ ಬಂದ ಪಾತ್ರ ಕೂಡ ಯಾರು ಸಂದರ್ಭ ಅಂದರೆ ಹೆಚ್ಚಾಗಿ ಒಂದು ಮಾತ್ರ ಇತಿಹಾಸ
ಆದ್ರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ. ಇನ್ನೇ ಅನೇಕ ಬಡಪರವಾಗಿ ಬರವರ ಗಮನದಿಂದ ಈ ಒಂದು ಮಲ್ಲ ಮಲ್ಲ ಕೆಲಸ ಅಲ್ಲಿ ಇನ್ನೇ ಧರ್ಮಾರ್ಥ ಅಡಿಕೊಟ್ಟಿನ ಕೆರಕೆರವ ಬಹುಶಃ ದೇಶದಲ್ಲಿ ಸುರು ಪ್ರಥಮ ಆಯ್ನ ರಾಜ್ಯ ಇದ್ದಾವು ಕರ್ನಾಟಕ ರಾಜ್ಯ. ಜೋಗ ವಿದ್ಯಾಸಿರಿ ಕಾರ್ಯಕ್ರಮ ಇನ್ನು 94 ಇಲ್ಲಿ ಕಟ್ಟಿದ್ದು ವಾಸವಾಗಿರ್ತಕ್ಕಾಗಿ ಅಷ್ಟಲ್ಲ ಇಲ್ಲಿ ಅಡಿಸ್ಥಾನ ಕೊಟ್ಟ ಕಾರ್ಯಕ್ರಮ ಬಗುರುಕು ಸಾಗರಿಗೆ ಕೃಷಿ ಭೂಮಿನ ಕೊಟ್ಟ ಕಾರ್ಯಕ್ರಮ ಬಡವರು ಇಲ್ಲಿ ಕಟ್ಟಿದ್ದು ಕೊಟ್ಟ ಕಾರ್ಯಕ್ರಮಗಳು ಹೆಚ್ಚುವರಿ ಆದ್ರೂ ಕೊಟ್ಟ ಕಾರ್ಯಕ್ರಮ ಹೈನುಗಾರಿಕೆಗೆ ಬಹುಶಃ 1 ಲೀಟರ್ಗೆ ಬಹುಶಃ ಹೆಚ್ಚುವರಿ ದುಡ್ಡು ಕೊಟ್ಟ ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ನ ಕಾರ್ಯಕ್ರಮ ಈ ಮಾತ್ರ ಕಾರ್ಯಕ್ರಮ ಒಟ್ಟಿಗೆ ನೀವು ನಮ್ಮ ಸರ್ಕಾರ ಅಧಿಕಾರ ಮತ್ತು ನಮ್ಮ ಕೊಡೊಂದು ವಿಷಯ ಪಡೆದಿತ್ತು ನಮ್ಮ ಸರ್ಕಾರ ಹೆಚ್ಚಿನ ಪ್ರಣಾಳಿಕೆ ಮಾತ್ರ ಆ ಮಾತ್ರ ಪ್ರಣಾಳಿಕೆ ಭರವಸೆ ನೀಡಿದ ಪಕ್ಷ ಕಾಂಗ್ರೆಸ್ ಪಕ್ಷ ನಿಖಿಲ ಒಂದು ನೆನಪು ಮಾಡ್ತೇವೆ ನಿಖಿಲ ಇಲ್ಲ ಕೈತಲ್ಲ ಅನೇಕ ಎಲ್ಲೆಲ್ಲ ತೋಡದಕ್ಕೆ ಸುದಕ್ಕಿಲಕ್ಕೆ ಇನ್ನು ಅಣೆಕಟ್ಟು ಆಗ್ತದೆ ಐಕ್ ಪಶ್ಚಿಮ ವಾಹಿನಿ ಯೋಜನೆ ಇನ್ನು ಹರೀಶ್ ಉಲ್ಲರ್ ಹೆಂಗಿಲ್ಲ ಸಿಪಿಎಂಚಿ ಸಿಎಂ ನಡೆ ಒಂದು ನಿಯೋಗ ಪೋಯ ದಕ್ಷಿಣ ಕನ್ನಡ ಜಿಲ್ಲೆದಕ್ಕೆ ಒಂದು 10-15 ಜನ ಆದ್ರೆ ಬಜೆಟ್ ಆವುದಿಲ್ಲ ಬಂಡ ಎಂಗ್ಲಿಗೆ ನೀರು ಪಶ್ಚಿಮ ಯೋಜನೆ ಕೊಡು ಮಾತಾ ನದಿಗೆ ಅಲ್ಪ ಸೀರೀಸ್ ಆಫ್ ಡ್ಯಾಮ್ ಮಾಡ್ಕೊಡು ನಮ್ಮ ಜಿಲ್ಲೆದ ಅಂತರ್ಜಲ ಜಾಸ್ತಿ ಆಗ್ಬೋದನ್ನ ಎಂಗ್ಲ ಮನವಿನ ಆ ಪುರಸ್ಕಾರ ಕೊಡುದು ಬಜೆಟ್ 300 ಕೋಟಿ ರೂಪಾಯಿ ಸ್ವರೂಪ 300 ರೂಪಾಯಿ ಕೋಟಿ ಇದು ಇನ್ನು ಪಶ್ಚಿಮ ವಾಹಿನಿ ಯೋಜನೆ ನಮ್ಮ ಜಿಲ್ಲೆ ಆಗ್ಬೇಕು ಇನ್ನು ಹಂತ ಹಂತ ಕೆಲಸ ಮಧ್ಯಡು ಅದಕ್ಕೆ ದುಡ್ಡು ದೀಪ ಕಡಿಮೆ ಅಂದ್ರೆ ಕೈತ ದುಡ್ಡು ಕುರುಂದಲ್ಲಿ ಬಹುಶಃ ಅನೇಕ ಸದಕ್ಕೆ ಡ್ಯಾಮ್ ಆಗಲಿ ಎಂಗ್ಲ ಗುರುಪುರ ನಾಲ್ಕು ಡ್ಯಾಮ್ ಆಗ್ತದೆ ಎಂಗ್ಲ ಪಂಪಿಣಿ ಅಂಚಲ ಅನೇಕ ಕಾರ್ಯಕ್ರಮ ಬೇತ ಬೇತ ತಿಂಗಳು ಬೇತ ಬೇತ ಕಾರ್ಯಕ್ರಮ ಬಹುಶಃ ನಮ್ಮ ಜಿಲ್ಲೆದ ಪರ್ಪುಲರ್ ಸಮಸ್ಯೆ ನೀಗಿಸೋ ಜೊತೆ ಕೃಷಿಕರಿಗೆ ಅನುಕೂಲ ಆಗ್ತಿದ್ದ ಕಾರ್ಯಕ್ರಮ ಮಲ್ಲ ಪಶ್ಚಿಮ ವಾಹಿನಿ ಯೋಜನೆ ಇದು ಅಪಗದ ಕಣ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂತದ್ದು ಮತ್ತ ಹೆಗ್ಗಳಿಕೆದ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಅಪೇಕ್ಷೆ ಇದು ಜಿಲ್ಲೆಯ ಹೊಸ ಡಿಸಿ ಕಚೇರಿ ಅವರು ಉದ್ಘಾಟನೆ ಆಗಿತ್ತು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಭವನ ಅವರದ್ದು 8 ವರ್ಷ ಬೇಡಿಕೆ ಆ ಬೇಡಿಕೆ ಎಲ್ಲ ಮಾನ್ಯ ಹೇಗೆಲ್ಲ ಪುತ್ತೂರು ತಾಲೂಕಿನ ಒಂದು ಪಶು ವೈದ್ಯ ಕಾಲೇಜಿ ಅವರು ಬಂದ ಅಲ್ಪ ಒಂದು ವಿಶಾಲವಾದ ಜಾಗ ಇತ್ತು ರೈತ ದಲಿತ ಪಿತ್ತಲು ಬೇಕೊಂಡಿದ್ದ ಜಾಗ ಅಲ್ಪ ಪ್ರಥಮ ಬಾರಿಗೆ 150 ಕೋಟಿ ರೂಪಾಯಿದ ಪಶು ವೈದ್ಯ ಕಾಲೇಜಿನ ಮಂದಿರ ಬಲ್ಪ ಕೆಲಸ ಹಾಕಲಾಗ ಈತಾಗಿ 250 ಕೋಟಿ ರೂಪಾಯಿ ಇದ್ದಾರೆ ಕಾರ್ಯಕ್ರಮ ಅನುಷ್ಠಾನ ಆ ಕಾಲೇಜು ರಚನೆ ಆದ ಅಲ್ಪ ಕಾರ್ಯಕ್ರಮ ಈ ಸತಿ ಆ ಕಾಲೇಜಿನ ಕಾಲೇಜು ಕಟ್ಟಡ ಆದ ಕಾಲೇಜ್ ಆಗಲಿ 250 ಕೋಟಿ ರೂಪಾಯಿ ಈ ಸರ್ಕಾರ ನೀತಿಗೆ ಇತ್ತ ಸರ್ಕಾರ ನೀತಿಗೆ ಬಂದ ಕೂಡ ಯಾಕಂಡ ನಾನೇ ಮಲ್ತಿರ ಬಂದಿಗೆ ಪಂಪೆರ ಪಾತ್ರ ಒಂದು 70 ವರ್ಷ ಇದ್ದ ಕಾಂಗ್ರೆಸ್ ಏನ್ ಮಾಡಿ 70 ವರ್ಷ ಏನು ಮಾಡಿದೆ ಆಡ ನಾವು ಏನು ಮಾಡಿದೆ ಅಂತ ಹೇಳ್ತೀವಿ ನಾವು ನಿಮ್ಮಾಗೆ ಸುಳ್ಳು ಹೇಳಲಿಲ್ಲ ನಾವು ಅಧಿಕಾರ ಬರೋ ಮೊದಲು ಏನೆಲ್ಲ ಹೇಳಿದ್ರಿ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆದಾಗ ಡೀಸೆಲ್ ದರ ಕಡಿಮೆ ಆಗ್ಬೇಕು ಗ್ಯಾಸ್ ದರ ಕಡಿಮೆ ಆಗ್ಬೇಕು ಅಂತ ಭಾಷಣ ಮಾಡಿದ್ರು ನೀವು ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗ್ಬೇಕು ಅಲ್ವಾ ಅಂತ ಅವ್ರು ಕೇಳುವಾಗ ಜನ ಹೌದು ಅಂತ ಹೇಳುದು ಹೌದಾ ಬಿಜೆಪಿಗೆ ವೋಟ್ ನೀಡಿದ್ವಿ 100 ದಿನ ನಾನು ಇದಕ್ಕೆ ಎಷ್ಟು ದಿವಸ 100 ದಿವಸ ಒಳಗೆ ಡೀಸೆಲ್ ಪೆಟ್ರೋಲ್ ಬೆಲೆ ಗ್ಯಾಸ್ ಅನ್ನ ಕಡಿಮೆ ಮಾಡ್ತೇನೆ ಅಂತ ಹೇಳಿದ ಇವರಿಗೆ ಸವಾಲು ಆಗ್ಬೇಕು ನೀವು ಕಡಿಮೆ ಮಾಡಿದ್ದೀರಾ ಕಡಿಮೆ ಮಾಡಿದ್ರೆ ಪರವಾಗಿಲ್ಲ ಇತ್ತು ಅಚ್ಚೇ ದಿನ ಕೊಡ್ತೇನೆ ಅಂತೇಳಿ ಇವತ್ತು 400 ರೂಪಾಯಿ ಗ್ಯಾಸಿನ ದರ 1200 ವರೆಗೆ ಹತ್ತಿರ ಹೋಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಇಲ್ಲಿ ಉಳ್ಳಕ್ಕೆ ಮಾಡಬೇಕಾಗಿದೆ ಇವರು ಮಾಡಿದ್ದಿಲ್ಲ ಸುಳ್ಳುಗಳನ್ನ ಹೇಳಿದ ಮಾತು ಆಧಾರ್ ಕಾರ್ಡ್ ತರುವಾಗ ಜನರಿಗೆ ಇದರಿಂದ ವಿರೋಧ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಬಿಜೆಪಿ ಹೇಳಿದ್ರು ಅದ್ರ ಮತ್ತ ನಂತರ ಅಧಿಕಾರಕ್ಕೆ ಬಂದವರು ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದ್ರು ಸ್ವದೇಶಿ ಜಾಗರಣ ಮಂಚ ಅಂತ ಹೇಳಿ ದೇಶದಲ್ಲಿ ಎಲ್ಲ ವ್ಯವಸ್ಥೆಗೆ ಆಗ್ಬೇಕು ಅಂತೇಳಿ ಹೇಳಿದವರು ನಾವು FDAಯನ್ನ ಈ ದೇಶಕ್ಕೆ ವಿದೇಶಿ ಫಾರೆಸ್ಟ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ 50% ಮಾಡಿದ್ರೆ ಇವರ ಅಧಿಕಾರವನ್ನು 100% ಮಾಡಿದ್ದಾರೆ ಇದು ಇವರ ನೀತಿ
ಯಾವುದನ್ನು ವಿರೋಧಿಸ್ತಾರೆ ಅದನ್ನೆಲ್ಲ ಅವ್ರು ಮಾಡಿದ್ದಾರೆ. ಕಾಂಗ್ರೆಸ್ ಮಾಡಿದ್ರೆ ತಪ್ಪು, ಜಿ ಎಸ್ ಟಿ ತರಬೇಕು ಅಂತೇಳಿ ಖಂಡಿತ ಕಾಂಗ್ರೆಸ್ನ ಕಾರ್ಯಕ್ರಮ. ನಾವು ಜಿ ಎಸ್ ಟಿ ತೆರಿಗೆ ದರ ಕಡಿಮೆ ಇರಬೇಕು ಅಂತೇಳಿ ನಮ್ಮ ಒತ್ತಾಯ ಇತ್ತು. ಇವರು ಜಿ ಎಸ್ ಟಿಯನ್ನ ಎಲ್ಲಿವರೆ ತಂದಿರ, ನಾವು ತಿನ್ನುವಂತ ಪ್ರತಿ ಆಹಾರದಲ್ಲಿ ಜಿ ಎಸ್ ಟಿ ಅಂತಂದ್ರು. ಒದ್ದಿಗೆ ಸೊಸರು ಎಲ್ಲರಿಗೂ ಕೂಡ ಜಿ ಎಸ್ ಟಿ. ಇವರು ಮನುಷ್ಯ ಬದುಕಲು ಹೈರಾಣ ಮಾಡಿದ್ರು. ದಿನ ನೆಲೆಗೆ ವಸ್ತುಗಳ ಬೆಲೆ ಗಗನಕ್ಕೆ ಇರಲಿ. ಇವತ್ತೇನು ದಿನ ಬೆಳಗ್ಗೆ ವಸ್ತುಗಳು, ಒಂದು ಡೀಸೆಲ್ ಪೆಟ್ರೋಲ್ ದರ ಜಾಸ್ತಿ ಆದ್ರೆ ಸಾಗಾಟ ದರ ಜಾಸ್ತಿ ಆಗುತ್ತೆ. ಈ ಜಾಸ್ತಿ ಸಾಗಾಟ ದರ ಜಾಸ್ತಿ ಆದ್ರೆ ಈ ಒಂದು ವಸ್ತುಗಳ ಬೆಲೆ ಸ್ವಾಭಾವಿಕವಾಗಿ ಇರುತ್ತೆ, ಸ್ವಾಭಾವಿಕವಾಗಿ ಇರುತ್ತೆ. ಇವತ್ತು ದಿನ ವಸ್ತುಗಳು ಇವತ್ತು ಗಗನಕ್ಕೆ ಇರುತ್ತೆ. ಹೇಳ್ತಾರೆ ಭ್ರಷ್ಟಾಚಾರ ನಿಲ್ಲಿಸ್ತೇವೆ ಅಂತೇಳಿ. ಕಾಂಗ್ರೆಸ್ ಪಕ್ಷ ಏನಾದ್ರೂ ಯಾರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಬೇಕಂತ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡಿದೆ. ಆದ್ರೆ ಬಿಜೆಪಿ ತಪ್ಪುಗಳನ್ನು ಮುಚ್ಚಿ ಹಾಕ್ತಾರೆ. ಇವತ್ತು ರಫೇಲ್ ಡೀಲ್ ನಲ್ಲಿ ಎಷ್ಟೋ ಹಣ ಮೋಸ. ನಮಸ್ಕಾರ. ಶುರುಟ್ಟು ಯಾ ನಿಗ್ಲೆಂಡ್ ಮಾತ್ರ ಮೈಸೂರು ಹೆಂಚಿನ ಬಂಡ ನಿಗಿಲ್ಲ ಮೋರೆಡ್ ಪ್ರತಿಯೋರಿಯನ ಮೋರೆಡ್ದ ತೆಲಿಕೆ ದಾಕ್ಪಂಡ. ಇನ್ನು ಈ ಚುನಾವಣೆ ಬರ್ಪುನ ಪ್ರಜಾಪ್ರಭುತ್ವದ ಒಂಜಿ ಮಲ್ಲ ಪರ್ಪ. ಈ ಪರ್ಲ ಪರ್ಪನು ನಮ್ಮ ಪೊರ್ಲುಡು ತೆಲ್ತಂದು ನಮ್ಮ ಆಚರಿಸೋರು. ಇವತ್ತಿನ ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನನ್ನ ಆತ್ಮೀಯ ಮಿತ್ರರು, ಒಬ್ಬ ಯಾರು ತುಳುಟು ಪಾತ್ರಗಳನ್ನು ಬರೋದಲ್ಲೇ ನೀವು ಪೂರ ಒಪ್ಪಿಕೊಂಡೆ ಆ ತುಳುಟೆ ಪಾತ್ರ. ಬಹುಶಃ ಈ ವೇದಿಕೆ ಉಪ್ಪುನಂಚಿನ ಎಲ್ಲ ಆತ್ಮೀಯರೇ, ಈ ಒಂದು ಮಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು ಇದ ನಮ್ಮ ಪ್ರದೇಶ ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿದ್ದು ಇನಿ ಒಂದು ಎಡ್ಡೆ ಜನನಾಯಕ ಇದೆ. ಪಾಪದ ಜನಗಳನ್ನು ಕರುಣೆ ದೀದಿ ಅವೇತೋ ಕೆಲಸ ಮಂದು ತೋಷ್ಪಾಯಿನ ಹೆಚ್ಚಿನ ಆತ್ಮೀಯರ ಹೆಚ್ಚಿನ ಏನಂತೆ ಅಲ್ಲಿಯರೆ ಅಂಚನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ, ವಿಧಾನ ಪರಿಷತ್ ಸದಸ್ಯರೇ, ಎನ್ನ ಮಾರ್ಗದರ್ಶಕರ ಹೆಚ್ಚಿನ ಶ್ರೀಯುತ ಹರೀಶ್ ಕುಮಾರ್ರೆ, ಅಂಚನೆ ಇನಿ ದಕ್ಷಿಣ ನಮ್ಮ ರಾಜ್ಯದ ಸಚಿವರಾದ ವಿವಿಧ ಇಲಾಖೆಗೆ ಯಶಸ್ವಿಯಾದ ಬೇರೆ ಮಲ್ತದೆ, ಇನಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಪ್ರಚಾರ ಸಮಿತಿದ ಅಧ್ಯಕ್ಷರಾದ ಎನ್ನ ಮಾರ್ಗದರ್ಶಕರಾದ ಈ ಕಾರ್ಯಕ್ರಮ ನಿರ್ಗಮಿಸಿದ ಶ್ರೀಯುತ ಬಿ ರಮಾನಾಥ್ ರೈಕುಲೆ, ಅಂಚನೆ ಪ್ರದೇಶ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರ ಮಾಜಿ ಶಾಸಕರ ನೆಂಚಿನ ಐವನ್ ಡಿಸೋದರ, ಆತ್ಮೀಯರೇ ಎನ್ನ ಮಾರ್ಗದರ್ಶಕರ ನೆಂಚಿನ ಐವನ್ ಡಿಸೋದರ, ಏನು ಮಾತ್ರ ನಾವೆಲ್ಲ ಡೆಸಿಗ್ನೇಷನ್ ಪಡ್ರೆ ಒಪ್ಪಿದೆ ಯಾಕಂದ್ರೆ ಸಮಯ ಜಾಸ್ತಿ ಕೊಟ್ಕೊಂಡು. ನಮ್ಮ ರೆಡ್ ಬ್ಲಾಕ್ನ ಪ್ರೆಸಿಡೆಂಟ್ ಆಯ್ನ ಪುರುಷೋತ್ತಮ್ ಚಿತ್ರಾಪುರ, ಅಂಚನೆ ಸುರೇಂದ್ರ ಕಾಂಬಳಿ ಅವರೇ, ಅಂಚನೆ ಪಕ್ಷದ ಹಿರಿಯ ನಾಯಕರಾಗಲಾಯ್ನ ನಾಯಕ ನೆಂಚಿನ ಅಪ್ಪಿಯರೇ, ಅಂಚನೆ ಗುರ್ರ ನಮ್ಮ ಎನ್ನ ಆತ್ಮೀಯರ ನೆಂಚಿನ ಪೃಥ್ವಿರಾಜ್ ರೈಕುಲೆ, ಮಾಜಿ ಮೇಯರ್ ನಗರ ಆದಿತ್ಯ ನಂಚಿನ ಶಶಿಧರ ಹೆಗ್ಡೆರೆ, ಹರಿನಾಥ್ ಸರ್ ಅಂಚನೆ ಕವಿತಾ ಸನೇಲ್ರೆ, ನಮ್ಮ ಪ್ರದೇಶ ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ಈ ಒಂದು ದೇಶಡು ವಾ ರೀತಿದ ಅವ್ಯವಹಾರ ಹಬ್ಬ ಒಂದುಂಡು ಭ್ರಷ್ಟಾಚಾರನು ಪ್ರತಿ ಒಂದು ವಿಷಯ ಎಲ್ಲ ಜನಗಳಿಗೆ ಸದಾ ತೆರೆಪವರ ಜನಗಳ ದುಮ್ಮುಪ್ಪು ನಂಚಿನ ಎಲ್ಲ ಆತ್ಮೀಯರಾಯ ನಂಚಿನ ಎಂ ಜಿ ಹೆಗ್ಡೆರೆ, ಅಂಚನೆ ನಮ್ಮ ಈ ಒಂದು ಉತ್ತರದ ವಿಧಾನಸಭಾ ಕ್ಷೇತ್ರದ ಪ್ರಚಾರದ ನಾಯಕತ್ವವನ್ನು ವಹಿಸಿದಂಚಿನ ಜಯಶೀಲ ಅಭ್ಯಂತರೆ, ಕಾರ್ಪೊರೇಟ್ ಉಪನಂಚಿನ ಏನು ಆತ್ಮೀಯರಾಯಿನಂಚಿನ ಅನಿಲ್ ಕುಮಾರ್ರೆ, ಅಂಚನೆ ನಮ್ಮ ವೇದಿಕೆ ಉಪನಂಚಿನ ಆತ್ಮೀಯರಾಯಿನಂಚಿನ ಕೃಷ್ಣಕೋಟಿ ಅಂದ್ರೆ ಪದ್ಮನಾಭಿಯನ್ರೆ, ಕಾರ್ಪೊರೇಟ್ ಆದಿತ್ಯನಂಚಿನ ನವೀನ್ ಕುಮಾರ್ರೆ, ಪ್ರದೇಶ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಅಶ್ರಫರೆ, ಮಾಜಿ ಮೇಯರ್ ಆಯ್ನಂಚಿನ ಆತ್ಮೀಯರಾಯಿನಂಚಿನ ಗುಜರ್ ಬಾನುವರೆ, ಅಂಚನೆ ನಮ್ಮ ಮುಂದೆ ಬ್ಲಾಕ್ನ ಮಾಜಿ ಅಧ್ಯಕ್ಷರಾಯಿನಂಚಿನ ಸದಾಶಿವ ಶೆಟ್ಟರೆ, ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಆತ್ಮೀಯರಾಯಿನಂಚಿನ ಶಾಲೆಗೆ ಬಿಟ್ಟವರೆ, ಅಂಚನೆ ಮಂಗಳೂರು ಉತ್ತರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಯಿನ ಶಶಿಕಲಾ ಅವರೇ, ಅಂಚನೆ ನಮ್ಮ ಆತ್ಮೀಯರೇ ಪ್ರದೇಶ ಕಾಂಗ್ರೆಸ್ ಪಕ್ಷದ ಕೋಆರ್ಡಿನೇಟರ್ ಆದಿತ್ಯನಂಚಿನ ಪ್ರತಿಭಾ ಕುಳಯರೇ, ಅಂಚನೆ ಯಾಕೂಬ್ ಯೂಸಫ್ ಮುಲ್ಲಾರ್ರೆ, ಹರಿನಾಥ್ ಸರ್ ನಮ್ಮ ಪಂಡೆ ಮಾಜಿ ಮೇಯರ್ ನಮ್ಮ ಎನ್ನ ಮಾರ್ಗದರ್ಶಕರೆಲ್ಲ ಅಂದೆ, ಪಕ್ಷದ ವೇದಿಕೆಯ ದುಮ್ಮುಪ್ಪುನ ಪೂರ ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ನಾಯಕರೇ ಮಾತ್ರ ಎನ್ನ ಕಾರ್ಯಕರ್ತ ಬಂದಲ್ಲೇ
ಇನಿ ಶುರು ಕಾರ್ಯಾನೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಕಾರ್ಯದರ್ಶಿ ನಗಲು ಮಾತ ಸದಸ್ಯರ ನಗಲು ಅಂಚನೆ ನಮ್ಮ KPCCದ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಪೂರ ನಮ್ಮ ಸಚಿವರ ನಗಲು ಪಕ್ಷದ ಕಾರ್ಯಕರ್ತರ ಪದಾಧಿಕಾರಿಗಳು ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಪೂರ ವಿವಿಧ ಮುಂಚೂಣಿ ಘಟಕದ ಸದಸ್ಯರ ನಗಲು ಅಧ್ಯಕ್ಷರ ನಗಲು ಪಕ್ಷದ ಕಾರ್ಯಕರ್ತರಿಗೆ ಪ್ರಪ್ರಥಮವಾದ ಎನ್ನ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ ಒಂದಲ್ಲ ಅವು ದಾಯಕ ಬಂದಿಂದ ಏನನ್ನ ಈ ಕಾಂಗ್ರೆಸ್ ಪಕ್ಷದ ಸರ್ವಸಮ್ಮತದ ಒಂದು ಅಭ್ಯರ್ಥಿ ಆದ ಮೂಲ ಆಯ್ಕೆ ಮಾಡ್ತದೆ ಎನ್ನ ಸ್ಪರ್ಧಿಸವರ ಅವಕಾಶ ಕೊಡನೆ ಬಂದಲೇ ಇನ್ನು ಕಾಂಗ್ರೆಸ್ ಪಕ್ಷ ಯಾಂದಾಲ ಮುಂತ ಪಂಡ್ರೆ ಅಗತ್ಯ ಇಚ್ಚಿ ದಾಯಕ ಪಂಡ ನಿಗು ಪೂರ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಾದ ಉಂಡು ಕಾಂಗ್ರೆಸ್ ಪಕ್ಷದ ಸಾಧನೆದಾದ ಉಂಡು ಮುಂದಕ್ಕೆ ಗೌರವದಿಂದ ನಿಗಲು ಇನ್ನು ಬರ್ತಿದ್ದು ಪೂರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು ಕಾರ್ಯಕರ್ತರ ಸಭೆ ಕಾಂಗ್ರೆಸ್ ಪಕ್ಷ ದಾದ ಮಂತದಲ್ಲಿ ದಾದ ಮಲ್ಪರೆ ಉಂಡು ಪುನೀನ ಯಾರು ನಿಗಲ್ಲ ದುಂಬುದಿವರೆ ಅದು ಇಷ್ಟಪಡುತ್ತೆ ದಯ ಪಂಡ ನಮ್ಮ ಹಿರಿಯ ನಾಯಕರನ್ನು ಪೂರ ಪಾತಿರಿ ಅಂಚಾದ್ರೆ ಯಾನೆ ಕಾಂಗ್ರೆಸ್ ಪಕ್ಷ ಮೂಲು 1950 ಸಾಧಾರಣ 4 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷದ MP ನಗಲು ಈ ಜಿಲ್ಲೆಡೆ ಪಾರ್ಲಿಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡ್ತೇವೆ ಅವು ನಮ್ಮ ಶ್ರೀನಿವಾಸ್ ಪಲ್ಯರಾದ ಪಡೆ ರಂಗಾಚಣ್ಣಯ್ಯರಾದ ಪಡೆ KK ಶೆಟ್ಟರ್ ಆದ ಪಡೆ ಶ್ರೀ ಬಿ ಜನಾರ್ದನ್ ಪೂಜಾರ್ಲಾದ ಪಡೆ ಆಸ್ಕರ್ ಫರ್ನಾಂಡಿಸ್ ಆದ ಪಡೆ ಮತ್ತೆ TMA ಪೈ ಆದ ಪಡೆ ನಮ್ಮ ಮಲ್ತಿನಂಚಿನ ಒಂದು ಯೋಜನೆ ಇನಿ ಮಂಗಳೂರು ದಂಚಿನ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಪಂಡ ನೆತ್ತ ಕ್ಯಾಪಿಟಲ್ ಸಿಟಿ ಹೋಗ್ಕೊಂಡು ಅವು ಕುಡ್ಲವರ್ ಮಂಗಳೂರು ಮಂಗಳೂರು ನಮ್ಮ ಪಂಪ ನೆಟ್ಟೆ ನಮ್ಮ ಇನಿ ಬದುಕೊಡಂದ ನಮ್ಮ ಬಾರಿ ಪುಣ್ಯ ಪಡೆದು ಕೂಡ ವಾಕಾರಣ ಬಂದು ಕೇಂದ ಇನಿ ಈ ಒಂದು ಸಿಟಿ ನಂಗೆ ಓಡಿತಿನ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಪಂಡ ದಾದ್ರಂದು ಪಲ್ಪ ನಮ್ಮ ನಮ್ಮ ವಾಯು ಸಾರಿಗೆ ಉಂಡು ಭೂ ಸಾರಿಗೆ ಉಂಡು ಅಂಚನೆ ನಮ್ಮ ಒಂದು ಕೋರ್ಟ್ಲ ಉಂಡು ಅಂತ ಮೇಜರ್ ನಮ್ಮ NMP ಪೋರ್ಟ್ಲ ಉಂಡು ಒಂದು ಪೂರದ ಒಂದೇ ಸಿಟಿ ಉಪ್ಪು ಭಾರಿ ಕಡಿಮೆ ಅಂದ್ರೆ ಒಂದು ಪೂರ ಕಾಣಿಕೆ ಇನಿ NMPT ಆದ ಪಡೆ ಏರ್ಪೋರ್ಟ್ ಆದ ಪಡೆ ರೈಲ್ವೆ ಸ್ಟೇಷನ್ ಆದ ಪಡೆ MCF ಆದ ಪಡೆ MRPL ಆದ ಪಡೆ KDC ಆದ ಪಡೆ ಕುದುರೆಮುಖ KUOCL ಆದ ಪಡೆ ಅಥವಾ ಬೇತೆ ಬೇತೆ ಬ್ರಿಡ್ಜಸ್ ಆದ ಪಡೆ ಬೇತೆ ಬೇತೆ ಕಾಲೇಜಸ್ ಆದ ಪಡೆ ಒಂದು ಏನ ಕಾಣಿಕೆ ಒಂದು ಏನ್ ಕೊಡ್ತೀನಿ ಕೇಂದ ಒಂದು ಕಾಂಗ್ರೆಸ್ ಪಕ್ಷದ MP ನಗಲು ದಕ್ಷಿಣ ಕನ್ನಡ ಜಿಲ್ಲೆಗೆ ಆದ ಕೊಡುಗೆಯಲ್ಲಿ ಇನಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ನಿಗಲುಲ್ಲ ನಮ್ಮ ಚುನಾವಣೆ ಏರ್ಪಂಡೆ ಪ್ರಜಾಪ್ರಭುತ್ವದ ಒಂದು ಪರ್ಬ ಈ ಪರ್ಬನ ನಮ್ಮ ಖುಷಿ ಖುಷಿ ತೆಲ್ತೊಂದು ನಮ್ಮ ಏಡಲ ದ್ವೇಷ ಸಾಧನ ಮಲ್ಪನ್ ಹೋಗ್ಚಿ ನಮ್ಮ ತೆಲ್ತೊಂದು ಇಲ್ಲಿಲ್ಲದೆ ಪೋಕ ಪ್ರೀತಿನ ಜನಕ್ಕೆ ಎಂದುಗ ನಮ್ಮ ದಾಯಕ ಪಂಡಿಂಡ ನಮ್ಮ ಸುಳ್ಳು ಪದೊಂದು ನಮ್ಮ ಜನಕ್ಕೆ ಪೋಪನ್ ಕೊಡ್ಚಿ ಕಾಂಗ್ರೆಸ್ ಕಾರ್ಯಕರ್ತರೇ ನಿಗಲು ತಿಗಲೇ ಮುಟ್ಟುದು ಧೈರ್ಯಡು ನಮ್ಮ ಪಕ್ಷದ ಸಾಧನೆಯನ್ನು ಪತಂದು ನಮ್ಮ ಜನಕ್ಕೆ ದುಂಪೋರೆ ನಮ್ಗೆ ಅವಕಾಶ ಉಂಟು ಇನಿ ಕಾಯನ್ ಪಂಡೆ ಮುಂದೆ ಈತು ನಮ್ಮ ಕಾಂಗ್ರೆಸ್ ಪಕ್ಷದ MP ನಗಲು ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಂದು ಕೂಡ ಈತು ಯೋಜನೆ ನಮ್ಮ ಜಿಲ್ಲೆಗೆ ಕಂತು ಕೊಡ್ತೇವೆ ಆ ಮುಖಾಂತರ ಅಪಗ ಏತು ಉದ್ಯೋಗ ಸೃಷ್ಟಿ ಮಲ್ಪರ ಹಾಕೊಂಡು ಅವೇನು ಪೂರ ಮಲ್ತೇವೆ ಐದು ಬೊಕ್ಕ ಈತ ಸುಮಾರು 33 ವರ್ಷಗಳು ಮೂಲು ವಿರೋಧ ಪಕ್ಷ ಆಯ್ತು BJP ಮೂಲು ಅಧಿಕಾರ ಇತ್ತೇನೆ ಮುಗಿಲಿತ ಯಾನ ಪಂಡೆ ಕೆಲವು ಯೋಜನೆ ಇಂಚಿನ ಒಂದು ಯೋಜನೆ ಎಂದು ಮಲ್ತದ ಅಂತ ಅವರು ಓಲಾಂಡಲ ಪಗಟ್ ದಯಕ ಪಂಡೆ ಯಾನ ಮರಣಿಂಚಿ ನಮ್ಮ ಕಾರ್ಯಕರ್ತರ ಸಭೆ ನಾನು ಪಡಂದಿಲ್ಲ ಅಗಲೋಲ್ಲ ನಾನು ಕೇಳಂದಿಲ್ಲ ಒಂಜಿ ಯೋಜನೆ ಎಂಕುಲು ಇಂಚಿನ ಮಲ್ತದ ಅಂತ ಅನ್ಕೊಂಡ ಪಾತ್ರ ಅಗಲಿಂದ ಬೈದಿಚ್ಚಿ ಅವು ಬರ್ಪುರ್ಲ ಇಚ್ಚಿ ಅವು ಬರ ಸಾಧ್ಯ ಎಲ್ಲ ಇಚ್ಚಿ ದಯಕ ಪಂಡ ಮಲ್ತ ಇನಿ ಕಾಂಗ್ರೆಸ್ ಪಕ್ಷ ನಮ್ಮ ಪಂಪ ನುಡಿದಂತೆ ನಡೆಯುವ ಪಕ್ಷ ಹೋಗಿದ್ದರಿಂದ ಅವು ಕಾಂಗ್ರೆಸ್ ಪಕ್ಷ ಅಂದ್ರೆ ನಮ್ಮ ಮಾತ ಹೆಮ್ಮೆಡು ನಮ್ಮ ಪಂಡ್ರಾಪ ಕಾಂಗ್ರೆಸ್ ಪಕ್ಷ ಏ ಪಾಂಡರ ಒಂದು ಪಾತ್ರ ಆಶ್ವಾಸನೆ ಈ ನಮ್ಮ ದೇಶದ ಅಥವಾ ರಾಜ್ಯದ ಜನಕ್ಕೆ ಕೊರ್ತಿತ್ತಂದ್ರೆ ಅವತ್ತ ತಿರೋದು ಉಂತದ ಅವನ ಮಲ್ತದೆ ತೀರವನ್ನು ಬಂದ್ಕೊನಕ್ಕೆ ನನಗೆ ನನ್ನ ಬೇತೆ ಹೇಳಲ್ಲ ನಮ್ಮ ಎವಿಡೆನ್ಸ್ ಕೇಂದ್ರ ಕೋರ್ಟ್ ಪುನಃ ಅಗತ್ಯ ಇಚ್ಚಿ ಮರಣದ ಮರಣದ ವಿಚಾರ ನಮ್ಮ ಪಾತ್ರ ನಂದಾಂಡ ಕರಿನ ಕರಿನ ವಿಧಾನಸಭಾ ಚುನಾವಣೆ 2023 ವಿಧಾನಸಭಾ ಚುನಾವಣೆ ಆಗಿದೆ ಆ ಚುನಾವಣೆದ ಪೂರ್ವಡು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಲ್ತದೆ ಆ ಬಿಡುಗಡೆ ಬಿಡುಗಡೆ ಮಂದಿನ ಪ್ರಣಾಳಿಕೆಡೆ ಐನ ಗ್ಯಾರಂಟಿನ ಜನಕ್ಕೆಲ್ಲ ದುಂಬುದಿ ಅಂಡಿ ಅಪಗ ವಿರೋಧ ಪಕ್ಷದಲ್ಲೂ ಒಂದಿನ ಅಪಹಾಸ್ಯ ಮಲ್ತೇರೆ ಮುಂದೆ ಪೂರ ಮಲ್ಪರೆ ಸಾಧ್ಯ ಉಂಡ ಸಾಧ್ಯ ಆಗಲೇ ಜಿದಾಯ ಪಂಡ ಅಕ್ಕಲು ಪಂತಿನ ಊಲ ಮಲ್ತಿದ್ದೇನೆ
ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಪಂಡೆ ನಮ್ಮ ನಾಯಕ ನಗಲು ಪಂಡೇರೆ ಅಗಲು ಪಂಡೇರೆ ಒಂದು ಬೋಗಸ್ ಉಂದೇನು ಮತ್ತಿನ ಸರ್ಕಾರ ದಿವಾಳಿ ಹಾಕೊಂಡು ಅಗಲು ಕೊಡ್ತಿನ ಗ್ಯಾರಂಟಿ ಕಾರ್ಡ್ ಉಂದೇನು ಒಂದು ಕಸದ ಬುಟ್ಟಿಗೆ ಬಾಟ್ಲೆ ಮಾಡ್ಕೊಂಡ ಪಾತ್ರನು ಪಂಡೇರೆ ಅಂಡ ನಮ್ಮ ರಾಷ್ಟ್ರೀಯ ನಾಯಕರ ನಗಲು ಅದು ಪಡೆ ನಮ್ಮ ನಮ್ಮ ರಾಜ್ಯದ ನಾಯಕರ ನಗಲು ಗಟ್ಟಿಯಾದ ಉಂಟದು ಜನಗಳ ಎದುರು ಪಂಡೇರೆ ಎಂಗಲು ಓಲಿ ಐದು ಗ್ಯಾರಂಟಿ ಕೊಡ್ತಾನ ಉಂದೇನು ಕಾಂಗ್ರೆಸ್ ಪಕ್ಷ ಬರ್ತೀನ ರಟ್ಟು ಮೂಜಿ ತಿಂಗೋದಲ್ಲಿ ಕೆಲವೊಂದು ಗ್ಯಾರಂಟಿ ಪ್ರಥಮ ಕ್ಯಾಬಿನೆಟ್ ಡೇ ಮಲ್ಪ ಮಾಡ್ಕೊಂಡ ಪಾತ್ರ ಜನಗಳ ದುಮ್ಮು ದಿಯೇರೆ ಜನತೆ ವಿಶ್ವಾಸ ಇತ್ತದೆ ಬಹುಶಃ ನಮ್ಮ ರಡ್ಡಿ ಜಿಲ್ಲೆ ಒಂದು ಆಯ್ ಜಿಲ್ಲ ಊರಿನ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಯಶಸ್ಸನ್ನು ಪಡೆದೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ತದೆ ಅಧಿಕಾರ ಬರ್ತಿನ ಇತನಿಲ್ಲ ಗೊತ್ತುಂಡು ಏಕ ಸಮಯ ಆಡಂದೆ ಆ ಐದು ಗ್ಯಾರಂಟಿ ಇಲ್ಲ ಪಂಡಿ ಲೆಕ್ಕ ಇನಿ ಅನುಷ್ಠಾನ ಮಂತ್ರದ ಒಂದು ಹಿರಿಮೆ ಇತ್ತಂಡ ನಮ್ಮ ಕಾಂಗ್ರೆಸ್ ಪಕ್ಷಗೂ ಇನಿ ಈ ಗ್ಯಾರಂಟಿ ಕೊಂಡಾಗ ಕಾಂಗ್ರೆಸ್ ಪಕ್ಷ ಅವು ಖಾಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಕೊಡ್ತೀನಂತೆ ಪಕ್ಷ ಭೇದ ಇಚ್ಚಿನಂತೆ ಅವು ಕಾಂಗ್ರೆಸ್ ಪಕ್ಷದ ಆದಪ್ಪಾಡೆ ಬಿಜೆಪಿ ಆದಪ್ಪಾಡೆ ಅಥವಾ ಕುಡಂಜಿ ಪಕ್ಷ ಆದಪ್ಪಾಡೆ ಮಾತ್ರ ಈ ಒಂದು ಸೌಲಭ್ಯವನ್ನು ಕೊಂಡು ಇನಿ ಅವನ್ನ ಅನುಭವಿಸೋದಿಲ್ಲ ನಮ್ಮ ಇನಿ ನಮ್ಮ ತುಪ್ಪ ಈ ಗ್ಯಾರಂಟಿ ದಾದಾ ಅಣ್ಣಂದು ಕೇಂದ್ರ ಇನಿ ನಮ್ಮ ಒಂದು ಇಲ್ಲಡೆ ಒಂದು ಕುಟುಂಬ ಒಪ್ಪಿಕೊಂಡು ಆ ಇಲ್ಲಡೆ ಕಂಡನೆ ಕುಡಿದು ಜೋಕುಲು ಅಥವಾ ಅದನ್ನ ಅಪ್ಪ ಅಮ್ಮ ಇಂಚ ಒಪ್ಪುವೇನೆ ಆ ಇಲ್ಲಡೆ ಒಂಜಿ ಅಥವಾ ರಡ್ಡು ವ್ಯಕ್ತಿ ಅದನ್ನು ಕೋದು ಬಂಗಡು ಬೆನ್ನೊಂದು ಬರ್ಪೇರೆ ಅಂಡ್ ಆ ಇಲ್ಲದ ನಿರ್ವಹಣೆಗೆ ವಾ ರೀತಿಯ ಭಂಗ ಹಾಕೊಂಡು ನಿಮಗೆ ಮಾತಾಡಲು ಗೊತ್ತುಂಡು ಬುಡಿದಿ ಕಂಡನಡ ಬರ್ತದಕ್ಕ ಒಂದು 500 ರೂಪಾಯಿ ಏನೊಂದು ಎರಡು ಒಂದು ಮರ್ದು ತೆತ್ತಂಡ್ರೆ ಉಂಡು ಅಥವಾ ಒಂದು ಕುಂಟುಕು ಬೋಡು ಅಥವಾ ಎಲ್ಲ ಮಗ ಒಂದು ಅರ್ಜೆಂಟ್ ಹೆಂಚಿನ ಒಂದು ಪುಸ್ತಕ ತೆತ್ತಂಡ್ರೆ ಉಂಡು ಕೇಂದಾಗ ಕಂಡನಗೆ ಕೊರ್ರೆ ಮನಸ್ಸುಂಡು ಅಂಡ ಒತ್ತಡ ಹಣಕಾಸದ ಒತ್ತಡಡು ಬೆಲೆ ಏರಿಕೆ ಇನಿ ಗಗನಗೆ ಎಂದು ನಂಗೆ ಗೊತ್ತುಂಡು ವೈತ ವಾರ ಒಂದು ಸಾಮಗ್ರಿ ರೇಟ್ ಹೆಂಚ ಆತಂಡಿ ನಿಂದು ಅವನು ಕೊರ್ರೆ ಹಾಕುಜಿ ಇಲ್ಲಾಡ ಕೊರ್ರೆ ಹಚ್ಚಿ ಬಂಡಿ ಬಿಟ್ಟು ನಮ್ಮ ಗ್ರೈನಿನ ಮೋನೆ ಎಲ್ಲಿ ಹಾಕೊಂಡು ಇಲ್ಲಾಡ ಒಂಥರ ಅಸಂತೋಷದ ವಾತಾವರಣ ಸೃಷ್ಟಿ ಹಾಕೊಂಡು ಕಾಂಗ್ರೆಸ್ ಪಕ್ಷದಾದ ಒಂದು ಬಂಡಂಡ ಒಂದು ಪ್ರತಿ ಒಂದು ವ್ಯಕ್ತಿನ ಇಲ್ಲ ಇಲ್ಲಡೆ ಸಂತೋಷ ರೂಪನ ಒಂದು ಧ್ಯೇಯ ಒಂದು ನಂಚಿನ ಪಕ್ಷ ಅವನು ಪೂರ ಮನಸ್ಸು ತೀರಿ ಈ ಗ್ಯಾರಂಟಿ ಕೊಂಡು ಈ ಗ್ಯಾರಂಟಿದ ಪ್ರಕಾರ ಆ ಒಂದು ಪ್ರತಿ ಒಂದು ಇಲ್ಲಡು ಅನ್ಯೋನ್ಯವಾದ ಬಾಳ್ಲೆಕ್ಕಾವಳು ಇನಿ ಒಂದು ಈ ಗ್ಯಾರಂಟಿ ಯೋಜನೆ ಪ್ರತಿ ಒಂದು ಇಲ್ಲಗೆ 5,000 to 7,000 ಮುಟ ಪ್ರಯೋಜನ ಆಗುಂಡು ಪ್ರತಿ ಒಂದು ಇಲ್ಲದ ಪುಂಜವನಗಲ ಮೋನಡಿ ನೀ ತೆಲಿಕೆ ಉಂಡು ಅವು ದಾಯಕಿಂದ ಬಂಡಂಡ ನೆಟ್ಟು ಕಂಗಾಲಾದ ಪುನಕ ನನ್ನ ಕಣ್ಣನೆ ಬಂಗೋಡು ಇಲ್ಲನೆ ಬತ್ತು ಪುನಕ ಇನಿ ಎಂಕೋದು 500 ರೂಪಾಯಿ ಕೊಂಡ ಕಣ್ಣನ ಕೇಳ ಅಗತ್ಯ ಇಚ್ಚಿ ಈ ಸರ್ಕಾರದ ಯೋಜನೆ ನೆಂತ ಬೆನಿಫಿಟ್ ಬತ್ತಂದು ನಮ್ಮ ಅವೇನು ನಮ್ಮ ಇಲ್ಲಡೆ ಬೋಡಪ್ಪುನ ಒಂದು ಅರ್ಜೆಂಟ್ ದಾದ ಸಾಮಗ್ರಿ ಕೊಂಡ ಅವೆನ ಬರೋದು ಆರೇ ಪೋದು ಕನಪನಂಚಿನ ಅಥವಾ ಜೋಕ್ಲೆ ಒಂದು ಕುಂಟು ಬೋಡ ಅವೆನ ಕನಪನಂಚಿನ ಅಥವಾ ದಾದ ಪುಸ್ತಕ ಬೋಡ ನಾವೇ ತಂದು ಕನಪನ ಬೇಲೆ ಹತ್ತಂದೆ ಕಂಡನ ಭಂಗ ತೂದು ಕಂಡನಗಳ ಒಂದು 100 ರೂಪಾಯಿ ಕೊರ್ಪಣಂಚಿನ ಒಂದು ಶಕ್ತಿ ಇನಿ ನಮ್ಮ ಮಹಿಳೆಯರಿಗೆ ಬರ್ತದೆ ಉನ್ನೇನು ನಮ್ಮ ಪಣಂದು ಪೋಕ ಆ ಮಹಿಳೆಗೆ ಹೆಮ್ಮೆ ಒಪ್ಪಿಕೊಂಡಿನಿ ಇನಿ ಪಕ್ಷನ ವಾ ರೀತಿ ಸಂಘಟನೆ ಮಲ್ಕೊಡು ಬೂತ್ ಮಟ್ಟಡು ವಾ ರೀತಿ ಸಂಘಟನೆ ಮಲ್ಕೊಡು ಅಂತ ಪಂಡಿ ಹಿರಿಯರ ನಗಲು ಪೂರ ಮೂರು ಪಂಡೇ ಹಿರಿಯ ನಾಯಕರ ನಗಲು ಪೂರ ಪಣ್ತೇರೆ ನೆತ್ತ ಒಟ್ಟು ಏನೊಂದು ವಿಶೇಷ ನಿಗಂಡ ಮನವಿ ಪ್ರತಿ ಒಂದು ಬೂತ್ ಉಡ್ಲ 10 ಜನ ಮಹಿಳೆಯರನ್ನಲ್ಲೇ ನೀ ಸತ್ತಿ ಸೇರ್ಪೋಡು ನಮ್ಮ ದಾಯಕ ಬಂಡ ಆ ಮಹಿಳೆಯರ ನಗಲಿಗೆ ಅದು ಸುಳ್ಳು ಬಂದ್ರೆ ಕೋಪುಜೇರಿ ಸತ್ಯ ಬಂದ್ಬೇರೆ ಇನಿ ತಿಕ್ಕು ನಗಲಿಗೆ ಬಂಡ ಅಂಚೆ ಬಂದೆ ಅಂಜು ನಗಲು ಸುಳ್ಳು ಬಂದ್ಬೇರೆ ಅಂದ್ರೆ ಅಂಜು ನಗಲು ಬಂಡೆ ನಂಬು ನಗಲು ಒಂಚೂರು ಕಡಿಮೆ ಅಂಡ ಕೊಂಜು ನಗಲು ಬಂಡೆ ಪಾತ್ರೆ ಪ್ರತಿ ಊರಿನ ನಂಬುವೇರೆ ನಿಗಲು ಇಲ್ಲಿಲ್ಲಡೆ ಪೋನಾಗ ಈ ವಿಚಾರದನ್ನು ಬಂದಾಗ ಅಗಲಿಗೆ ಖಂಡಿತವಾದ ಮನಸ್ಪೂರ್ವಕವಾದ ನಿಗಲನ್ನು ಒಪ್ಪುದು ಅಗಲು ಖಂಡಿತವಾದ ಈ ಸತಿ ಕಾಂಗ್ರೆಸ್ ಪಕ್ಷನ ಬೆಂಬಲಿಸವನಿಟ್ಟು ಉಭಯ ಸಂಶಯ ಇಚ್ಚಿ ಈ ಮೇಲೆ ನಮ್ಮ ಮಲ್ಪುಗ ಐದ ಒಟ್ಟು ಇನಿ ಮಾತ್ರ ತರೈತೆ ಒಂಜೆ ಉಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಂಡಿ ಬೆಟ್ಟಿಗೆ ಮೂಲು ನಟೆ ಒಂದು ಹಿಂದುತ್ವದ ಸ್ಟ್ರಾಂಗ್ ಬೆಲ್ಟ್ ಮುಲ್ಪ ಪಕ್ಷ ಗೆಂದರೆ ಭಾರಿ ಭಂಗ ಉಂಡು ಪಂಪನುಂಡು ಯಾನ್ ಇದ್ದೇನೆ ಪಂಪೆ ಪದ್ಮರಾಜೇ ಕಾಂಗ್ರೆಸ್ ಸಕ್ರಿಯವಾದ ಇಜ್ಜಿನಲ್ಲ 1991 ನಿಂಚಿ ಯಾನ್ ಕಾಂಗ್ರೆಸ್ ಪಕ್ಷಗಳಲ್ಲ ಯಾನ್ NSUAD ಇದ್ದೆ ಬೇರೆ ಬೇರೆ ರೀತಿಯ ಕಾರ್ಯಕರ್ತರನ್ನ ಯಾನ್ ತಿರವಳದೊಂದು ಮತ್ತೊಂದಿಲ್ಲ ಯಾನ್ ಕಾಂಗ್ರೆಸ್ ಕುಟುಂಬದಾಗೆ ಯಾನ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನು ಅವನು ಒಪ್ಪುದು ಯಾನು ಬುಲೆದು ಬರ್ತದಿನಾಯೇ ಬೇರೆ ಬೇರೆ ಚುನಾವಣೆ ಬೇರೆ 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 ರೀತಿ ಯಾನು ಬೇಲೆ ಮಾಡ್ತದೆ ಕಾಂಗ್ರೆಸ್ ಪಕ್ಷದ ಪರವಾದ ಇನಿ ಅಂಚಾದು ಪುನಗ ಯಾನ್ ಪನ್ಪೆ ನಮ್ಮ ಮಲ್ಪು ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ದಾದಂಡು ಮುಂದೆ ನಮ್ಮ ಪತಂದು ತುಂಬು ಪೋಯಿ ಇನಿ ಇನಿ
ದಕ್ಷಿಣ ಕನ್ನಡ ಜಿಲ್ಲೆಡೆ ನಮ್ಮ ಪಂಪ ಯಾರು ಎಕ್ಕಡ ಬಂಡಿ ಲೆಕ್ಕನೆ ಒಂದು ಹಿಂದುತ್ವದ ಪತ್ರ ಕೋಟೆ ಅಂದೆ ಮುಂದೇನೆ ಏನಾಟ ನಮ್ಮ ಕಾರ್ಯಕರ್ತನ ತರಟ್ಟು ಅಕಸ್ಮಾತ್ ಇಂಚಿನ ವಿಚಾರ ಇತ್ತಂಡ ಅವೇನು ಈ ಪೊತ್ತಿಗೆ ತೆತ್ತಿದ ಬಿದೈ ಪಾಡ್ಲೇನೆ ಅನ್ ಪಂಡ್ರೆ ಹೆಚ್ಚಿಸವೆ ದಾಯಕ ಬಂಡಂಡ ಯಾನೆ ಎನ್ ಎಸ್ ಎಡಿತ್ತಿನಾಯೆ ಕಾಂಗ್ರೆಸ್ ಪಕ್ಷಡಿತ್ತಿನಾಯೆ ಒಂಜಿ ದೇವಸ್ಥಾನಡು ಟ್ರಸ್ಟಿ ಆದೆ ಕೋಶಾಧಿಕಾರಿ ಆದೆ ಬೇತೆ ಬೇತೆ ಸಂಘ ಸಂಸ್ಥೆಲಡೆ ಒಂಜಿ ಎಂಜ ಬೇರೆ ಮತ್ತೊಂದು ಬರಂದುಲ್ಲ ಜನಕ್ಕಲ ಸಂಪರ್ಕ ಈ ಜಿಲ್ಲೆಡೆ ಎಂದು ಉಂಡು ಯಾನೆ ಬೇತೆ ಬೇತೆ ಕಾರ್ಯಕ್ರಮಡು ಜಿಲ್ಲೆನ ಯಾನೆ ಹೋದು ಜನಕ್ಕಲ ಸಂಪರ್ಕ ಮತ್ತೊಂದು ಗುಳೆತ್ತೊಂದು ಬೈದೆ ಕರಿನ ಮೂಜಿ ತಿಂಗಳು ನಿಂಚಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಗಳ ಆ ವೇತೋ ಕಾರ್ಯಕ್ರಮ ಏನನ್ನು ಲೆತ್ತೊಂತೇರೆ ಜನಕಲ್ಲಡೆ ಪೋಂತೆ ಅಗಲ ಪಾತ್ರವಂತೆ ಅಂಡ ಜನಕಲ್ಲಿ ದೀತಿನ ಒಂದು ಪ್ರೀತಿ ವಿಶ್ವಾಸ ಇನ್ನು ನಿಗಲಂಚಿನ ಸಾಮಾನ್ಯ ಕಾರ್ಯಕರ್ತದೆ ಎಲ್ಲೊಟ್ಟು ದೀತಿನಂಚಿನ ಪ್ರೀತಿ ವಿಶ್ವಾಸ ತೂನಗ ಖಂಡಿತ ವಾದಲ ಕಾಂಗ್ರೆಸ್ ಪಕ್ಷ ಈ ಸತಿ ಮೂಲ ಗೆಲ್ಲುನಟ್ಟು ಹೂವೇ ಸಂಶಯ ಇಚ್ಚಿ ಪಂಡ್ರೆ ಇಚ್ಚಿದ ಬಂದಿಲ್ಲ ಕುಡಂಜ ವಿಚಾರನು ಪದ್ಮರಾಜೆ ಶುರುಕಾದ ದೇವರನ ಬೇಡನು ದಾದಾಂದು ಕೇಳಂಡ ಎಂಕು ಓಟು ಕೊರಲೆ ಕೊರಪುಲೆ ಅಂತ ಬಂದ್ಕೊಂಡು ಕೇಳು ಜಿಯಾನೆ ಜನಕುಲು ಎನ್ನ ಮಿತ್ತು ದೀತಿನ ಪ್ರೀತಿ ವಿಶ್ವಾಸನು ಒರಿಪವಲಂಚಿನ ಶಕ್ತಿ ಎಂಕು ತುಂಬು ಕೊರಲಾನೆ ಅಂತ ದೇವರ ಪ್ರತಿಸತಿ ಬೇಡ ನಚ್ಚಿನ ಐದು ಪಕ್ಕ ಓಟು ಖಂಡಿತವಾದ ನಮ್ಮ ಆಪುಡು ಯಾನು ಒಂಜಿ ಭಾರಿ ಬಡತನ ಕುಟುಂಬಡಿ ಯಾನು ಬತ್ತದಿನಾಯೆ ಎಲ್ಲ ಹಿಸ್ಟ್ರಿನ ಕೇಂದ್ರ ಬಹುಶಃ ಯಾರು ಎಕ್ಕಡ ಬಂದು ಬತ್ತೆ ಎಲ್ಲ ಅಫಿದಾಯಿತು ಬಣ್ಣಗ ಪದ್ಮರಾಜ್ನ ಹೆಸರಿತ್ತುನಾಗ ಒಂಚೂರು ಜನಕ್ಕೆ ಗಲಿಬಿಲಿ ಆಪೇರ ಅನ್ನು ಬಂದು ದಯಕ ಮಾಡೋದಿಲ್ಲ ಬಂಡ ಹೆಂಗಿರ್ತ ಹೆಂಕಿಯನ್ನ ಪಪ್ಪ ಅಮ್ಮನನ್ನು ಕೊಡ್ತೀನಿ ಆಸ್ತಿದಾರ ಕೇಂದ್ರ ವಿದ್ಯಾಭ್ಯಾಸ ಮಾತ್ರ ಜನಕಲ್ಲ ಒಟ್ಟು ಇನ್ನು ಏತೇ ಪಾಪದಗಳಾದ ಪಡೆ ಅಗಲ ಒಟ್ಟು ಯಾನು ಗುಲೇದು ಬತ್ತದೇ ಪ್ರತಿ ಒಂದು ಜನಕಲ್ಲ ಕಷ್ಟದ ಅರಿವು ಹೆಂಗು ಉಂಡು ಅಂಚಾದ ಏಪ ಇತ್ತಿಂಡಲ್ಲ ನಿ ಪಾಪದಗಳ ಬಡವೇನಲ್ಲ ಒಂದು ವಾ ಕೆಲಸ ನಾವೇನೆ ಬಾರಿ ಪೊರ್ಲುಡು ಇನ್ನು ಪದ್ಮರಾಜ್ ಅಂತ ಯಾನು ಎಲ್ಲಿದೀಯ ಒಂದು ಸಮಾಜ ಹೋಗಿ ಬೇರೆ ಮತ್ತೊಂದು ಬರಂದಿತ್ತೆ ಎನ್ನ ಉದ್ದೇಶದಾದ ಬಂಡ ಈತೆ ಪದ್ಮರಾಜ್ ಅಂತ ಇನ್ನು ಒಂದು ರೂಪಾಯಿ ಏರಗಂಡ ಸಹಾಯ ಆಗ್ಬಂದ ಭಾರಿ ಖುಷಿ ಆಗ್ನೆ ನೀ ಪೊರ್ಲುಡು ಜಪ್ಪುವೆ ಬಂದ್ಕೊಂಡ ಉದ್ದೇಶ ಕುನೇಲ್ ನಮ್ಮ ಮತ್ತೊಂದು ಬರಂದಿಲ್ಲ ಇನ್ನು ಕಾಂಗ್ರೆಸ್ ಪಕ್ಷದ ಧ್ಯೇಯಲಾತೆ ಬಡವರನ್ನೇ ಉದ್ಧಾರ ಮಲ್ಪುನಂಚಿ ನಾವೇತೋ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಕೊಡ್ತುಂಡು ಇನ್ನು ಈ ಕಾಂಗ್ರೆಸ್ ಪಕ್ಷ ಸರ್ವಲ್ಲ ತ್ಯಾಗ ಮಲ್ತದೆ ಸ್ವಾತಂತ್ರ್ಯ ಹೋರಾಟ ಮಲ್ತದೆ ಭಾರತದ ಸ್ವಾತಂತ್ರ್ಯ ಕಂತು ಕೊಡ್ತೀನ ಪಕ್ಷ ಭಾರತ ಐದು ಪಕ್ಕ ಇನ್ನು ಅವೇತೋ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಆದಪ್ಪಡೆ ಆಸ್ಪತ್ರೆಗಳ ಆದಪ್ಪಡೆ ಬೇತೆ ಬೇತೆ ಜಾತಿ ಧರ್ಮದಲ್ಲೇನು ನಮ್ಮ ಸಂವಿಧಾನದ ಅನುಗುಣವಾದ ಬೆಲೆ ಮಲ್ತಂದು ಈ ರಾಷ್ಟ್ರನು ಒಂದು ಸದೃಢವಾದ ಘಟದಿನ ಒಂದು ಪಕ್ಷ ಐತೆ ನಾವು ಕಾಂಗ್ರೆಸ್ ಪಕ್ಷ ಉನೇ ನಮ್ಮ ನೆನಪು ದಿಕ್ಕ ಐದ ಒಟ್ಟುಗೂ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆದ ಬಗ್ಗೆ ಪನೋಡುಂದ ಅಂಡ ಕಾಂಗ್ರೆಸ್ ಪಕ್ಷದ ಎಂಪಿನಗಳು ಪುನಃ ವಾರಿದ ಅಭಿವೃದ್ಧಿ ಕೆಲಸ ಆಗ್ತದೆ ಅದು ನನ್ನ ಜನಕ್ಕೂ ಹೆಚ್ಚಿನ ನಿರೀಕ್ಷೆ ಮತ್ತೊಂದು ಲೇದಂದೆ ಖಂಡಿತವಾದ ನೆತ್ತ ಪೂರ್ಣವಾಯಿನ ಅರಿವು ಎಂಕುಂಡು ಇನಿ ಒಂದು ಟೈಮ್ಡು ಸಾಮರಸ್ಯದ ಗತ ವೈಭವಾದಿತ್ತಿನ ನಮ್ಮ ತುಳುನಾಡದ ಒಂದು ವಿಶೇಷ ಸಂಸ್ಕೃತಿ ವೈಶಿಷ್ಟ್ಯಪೂರ್ಣ ಅಂಚಿನ ಸಂಸ್ಕೃತಿ ಮೂಲು ಬೇತೆ ಬೇತೆ ಜಾತಿ ಧರ್ಮದ ನಮ್ಮ ಪರಸ್ಪರ ಉರಿಯ ಗುರಿ ಗೌರವ ಕೊರಂದು ನಮ್ಮ ಬಾಳೊಂದಿತ್ತಿನಂಚಿನ ಈ ಒಂದು ಪ್ರದೇಶ ಇನಿ ನನಗೆ ಸ್ವಲ್ಪ ತೊಂದರೆ ದಿಂಚಿ ಮೂಲು ವಾರಿಂದಿಲ್ಲ ಈ ಕಾಂಗ್ರೆಸ್ ಪಕ್ಷದ ಒಂದು ದಾದ ಧ್ಯೇಯಲ್ಲ ಉದ್ದೇಶವಿಲ್ಲ ಅಭಿವೃದ್ಧಿ ನಿಂತುಂಡ ಈ ಕಾಂಗ್ರೆಸ್ ಪಕ್ಷನು ಮುಲ್ಪಡೆದು ಸೋಪವರ ಸಾಧ್ಯನೇ ಇಚ್ಚಿ ಮನಪರಂಚಿನ ಪಾತ್ರ ಬಂದಾಗ ಬೇತೆ ಬೇತೆ ರೀತಿಯ ಅಪಪ್ರಚಾರಗಳು ಅಥವಾ ಜಾತಿ ಧರ್ಮದ ನಡುವೆ ಕಂದಕಲೇನು ಉಂಟು ಮಲ್ತದೆ ಎಂಚಾಣ ಅಧಿಕಾರ ಬಡವಡೊಂದು ಬಂದಿದೆ ಬಿಜೆಪಿ ಪಕ್ಷ ಮೂಲ ಅಧಿಕಾರಕ್ಕೂ ಬರ್ತದೆ 33 ವರ್ಷದಿಂಚಿ ಅಗಲು ಮಲ್ತು ದಿನ ಅಭಿವೃದ್ಧಿ ಹೆಂಚಿನ ಅಂತ ಕೇಳಿ ಅಗಲ ಪಂಡ್ರೆ ಇಚ್ಚಿ ನಮ್ಮ ಇತ್ತೆ ದಾದ ಮಲ್ಕೊಡು ಒಂದು ಕೇಳಿಂಡ ನಮ್ಮ ಪ್ರಥಮ ಉದ್ದೇಶ ನಮ್ಮ ಮಾತನಲ್ಲ ಪ್ರಥಮ ಆದ್ಯತೆ ಬಂಡ ನಮ್ಮ ತುಳುನಾಡದ ಒಂದು ವೈವಿಧ್ಯತೆ ನಂಚಿನ ಒಂದು ನಮ್ಮ ದಾದ ಒಂದುಂಡು ಸಂಸ್ಕೃತಿ ಉಂಡು ಸರ್ವ ಧರ್ಮದ ಗುಲ್ಲ ಮಾತೆಲ್ಲ ಒಟ್ಟಾದ ದುಮ್ಮುದಲಕನೆ ಪರಸ್ಪರ ಗೌರವ ಕೊರೊಂದು ಪ್ರೀತಿನ ಪಟ್ಟಂದು ಬಾಳು ನಂಚಿನ ಆ ಸಾಮರಸ್ಯದ ಗತ ವೈಭವವನ್ನು ಮರಕಳಿಸದ ಕನಪು ನಂಚಿನ ಬೇಲ ನಮಗೆ ಅವು ಆನಂದ ಅಂಡ ದಕ್ಷಿಣ ಕನ್ನಡ ಜಿಲ್ಲೆ ತನ್ನಂತಾರೆ ಅಭಿವೃದ್ಧಿ ಆಗ್ಕೊಂಡು ಅವು ಎಂಚಾದ ಕೇಂದ್ರ ಇನಿ ದಕ್ಷಿಣ ಕನ್ನಡ ಜಿಲ್ಲೆಡೆ ಅವೇತೋ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇಲ್ಲ ಎಜುಕೇಶನ್ ಹಬ್ ಅನ್ಪೇರೆ ಓವೇ ಸಿಟಿಡಿ ಇಜ್ಜನಾಥ್ ಮೆಡಿಕಲ್ ಕಾಲೇಜಸ್ ಇಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಇಲ್ಲ ಬೇತೆ ಬೇತೆ ಪ್ರೊಫೆಷನಲ್ ಒಂದು ಕಾಲೇಜಸ್ ಇಲ್ಲ ಅಂಡ ಅಭಿವೃದ್ಧಿ ಬೇರೆ ಉದ್ಯೋಗಗಳನ್ನು ಬಂದ ಕೇಂದ್ರ ಮೂಲ ಉದ್ಯೋಗ ನಮ್ಮ ಇಜ್ಜಿ ಅವು ದಾಯಕ ಕೇಂದ್ರ ಇದೇ ಕೈಗಾರಿಕೆಯಲ್ಲಿ ಇದೆ ಬರ ರೆಡಿ ಇಜ್ಜಿ ವಾ ವಿಚಾರ ಒಂದು ಕೇಂದ್ರ ಒಂದೊಂದು ಕೋಮು ಸೂಕ್ಷ್ಮ ಪ್ರದೇಶ ಅಲ್ಪ ಅಪಪಪ ಕಮ್ಯುನಲ್ ವಯಲೆನ್ಸ್ ಆ ಒಂದು ಅಂಚಾದ ಇದಕ್ಕೆ ನನ್ಗೆ ಕೊಂಚ ಟ್ಯಾಂಕ್ ಬುರ್ದಾಗ್ತದೆ
ಇದೇ ಕೈಗಾರಿಕೆಯಲ್ಲಿ ಬರೀಜಿ ಅಂಚಾತ್ ನಮ್ಮ ಜೋಕುಲಿನಿ ಅಗ್ಲೆಗೆ ಎಟ್ಟೆ ನಮ್ಮ ಕಲ್ಪವ ಪ್ರಾಯದ ಪೊಪ್ಪಮ್ಮನಗಳು ಅಗ್ಲೆಗೆ ವಿದ್ಯಾಭ್ಯಾಸ ಇಜ್ಜಿಲ್ಲ ನಮ್ಮ ಜೋಕುಲು ಎಟ್ಟೆಡು ಓದೋಡು ಅಗ್ಲೆಗೆ ಎಟ್ಟೆ ವಿದ್ಯಾಭ್ಯಾಸ ಕೊರಪ ಬೇರೆ ಐದು ಪಕ್ಕ ಎಟ್ಟೆ ಒಂದು ಉದ್ಯೋಗ ಆರಿಸದೆ ಅಗ್ಲ ಇಲ್ಲಾಡು ಕೊರ್ಲಾದ ಒಟ್ಟು ಬಾಳಾಡು ಬಂದ ಉದ್ದೇಶದ ಅಗ್ಲೇ ಕಲ್ಪ ಬೇರೆ ಅಂಡ ನಮ್ಮ ಜೋಕುಲು ಓದು ಬೇರೆ ಅಂಡ ಓದುದಾಯ ಪಕ್ಕ ಈ ಉದ್ಯೋಗಕ್ಕೂ ಆ ಪಾಪಡು ನಮ್ಗೆ ಬಂಗೋಡು ಕಲ್ಪಾಯಿನ ಪೊಪ್ಪಮ್ಮನಗಳನ್ನು ಮುಡ್ದು ನಮ್ಮ ಬೇರೆ ಬೇರೆ ರಾಜ್ಯಗು ಅಥವಾ ಪರದೇಶದ ನಮ್ಮ ಉದ್ಯೋಗ ಆರಿಸುವ ಒಂದು ಕೋಪನಂಚಿನ ಪರಿಸ್ಥಿತಿ ನಮ್ಮ ಉಂಡು ನಮ್ಮ ಕೋಡ್ತಿನ ಸಂಪನ್ಮೂಲ ನಮ್ಮ ಉಂಡು ಅಂಡ ಅವೇನು ನಂಕೆ ಈ ಒಂಜಿ ಕೋಮು ಸಾಮರಸ್ಯದ ಒಂಜಿ ಉನ್ನೆಟ್ಟೆ ನೆಟ್ಟ ಕೈಗಾರಿಕೆಲ್ಲ ಬರಲ್ಲ ನೆಪ್ಪುನೆಟ್ಟ ಅದರ ಉದ್ಯೋಗ ಸೃಷ್ಟಿ ಮಾಡ್ಕೊಂಡ ನಮ್ಮ ಫೈಲ್ ಆತ ಅಂಡ ಈ ಸರ್ತಿ ನಮ್ಮ ಈ ಕೋಮು ಸಾಮರಸ್ಯದ ಒಂದು ಗತ ವೈಭವವನ್ನು ಸ್ಥಾಪಿಸಂಡ ಕೈಗಾರಿಕೆಯಲ್ಲಿ ತನ್ನಂತಾನೇ ನಮ್ಮ ಜಿಲ್ಲೆಗೆ ಆಕರ್ಷಣೆ ಹಾಕೊಂಡು ಖಂಡಿತವಾದ ನಮ್ಮನ್ನು ಕೈಗಾರಿಕೆಯಲ್ಲಿ ಸ್ಥಾಪನೆ ಅಪ್ಪ ಅಂಚಿನ ನಮ್ಮ ತುಳುನಾಡದ ಸಂಸ್ಕೃತಿ ಒಂದು ಹೆಂಚಿನ ಒಂದು ನೆಕ್ಕ ಶಕ್ತಿ ಉಂಡು ಬೇತೆ ಬೇತೆ ರೀತಿಯ ಕಂಪನಿಯಲ್ಲಿ ಆಕರ್ಷಣೆ ಮಲ್ಪುಲು ಅಂಚಿನ ಅವೇ ರೀತಿಯಲ್ಲಿ ನಮ್ಮ ಬೀಚಸ್ ಉಂಡು ಟೂರಿಸಂ ಡೆವಲಪ್ಮೆಂಟ್ ಮಲ್ಪನೆ ನಮ್ಗೆ ಅವಕಾಶಗಳಿಲ್ಲ ಇನಿ ನಮ್ಮ ಏರ್ಪೋರ್ಟ್ ಉಂಡು ಏರ್ಪೋರ್ಟ್ ಇತ್ತಂಡಲ್ಲ ಇನಿ ಅವು ದುಮ್ಮದ ಕಾಲು ಆತಿಲಕ್ಕನೇ ಉಂಡು ನಮ್ಮ ಬೇತೆ ಬೇತೆ ದೇಶದ ಫ್ಲೈಟ್ಗೆ ಇನಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆತಂಡಲ್ಲ ನೆಟ್ಟ ಆಪರೇಟರ್ಸ್ ಕಡಿಮೆ ಉಳ್ಳೇರಿ ಒಂದು ಬಹುಶಃ ಮುಂದೇನೆ ನಮ್ಮ ಇಂಪ್ರೂವ್ ಮಾಡ್ತಂಡ ನನಾತ ದೇಶ ವಿದೇಶದ ಪ್ರವಾಸಿಗರನ್ನ ಆಕರ್ಷಣೆ ಮಲ್ಪುನಂಚಿನ ಶಕ್ತಿ ನಮಗೆ ಬರ್ಕೊಂಡು ಮುಂದೇನು ಮಾತ ಯೋಜನೆ ನಮ್ಮ ಪೂರ ಯಾನ ಒರಿ ಮಲ್ಪುನಕ್ಕೆ ಮಾತ ನಮ್ಮ ನಾಯಕರನ್ನಗರುಲ್ಲೇರಿ ದಕ್ಷಿಣ ಕನ್ನಡದ ಬುದ್ಧಿವಂತರ ಜಿಲ್ಲೆ ನೆಟ್ಟ ಅವು ಏತೋ ಹ್ಯೂಮನ್ ರಿಸೋರ್ಸಸ್ ನಮ್ಮ ಜನಕ್ಕೂ ಇನ್ನು ಬೇತೆ ಬೇತೆ ದೇಶಗಳು ಕೂಡ ಉಳ್ಳೇರಿ ಅಗಲ ಪೂರ ಅಭಿಪ್ರಾಯ ನೆತ್ತಂದು ನಮ್ಮ ಮಾತೆಲ್ಲ ಇತ್ತೆ ಉಪ್ಪಿನ ಕೈಗಾರಿಕೆಗಳಿಗೆ ನನಾತು ಸಪೋರ್ಟ್ ಮಾಡ್ತದೆ ನನಾತು ಉದ್ಯೋಗ ಸೃಷ್ಟಿ ಮಾಡ್ಕೊಂಡು ಅಂತಂದೆ ಕುಡಾತ ಕೈಗಾರಿಕೆಗಳ ನಮ್ಮ ಊರು ಕಂತದೆ ನಮ್ಮ ಜೋಕ್ಲೆಗೆ ಎಟ್ಟೆ ಉದ್ಯೋಗಗಳನ್ನು ಮೂಲೆ ತಿಕ್ಕಿದೆ ಆ ಒಂದು ಅಗಲಕ್ಕೆ ಪೊರ್ಲುಡು ವಿದ್ಯೆ ಕೊಟ್ಟನೆ ಅಗಲ ಪೊಪ್ಪಮ್ಮ ವಯೋವೃದ್ಧರಾಯನ ಪೊಪ್ಪಮ್ಮನ ಬಾಳು ನಂಚಿನ ಒಂಜಿ ವ್ಯವಸ್ಥೆನ ನಮ್ಮ ಮಲ್ಪರೆ ಮಾತೆಲ್ಲ ಕಟಿಬದ್ಧರಾದ ನಮ್ಮ ಉಪ್ಪುಗಾರನ್ನು ಬಣ್ಣದಲ್ಲೇ ಬಂದಲ್ಲೇ ಇದನ್ನು ಪೂರ ಬಣ್ಣ ತಂದು ಇನಿ ನಂಗೆ ಕೂಡಕ್ಕೂ ದಾದಾ ಪಂಡ ಸರ್ವ ಧರ್ಮದ ಸಾಮರಸ್ಯ ಅವು ಹಿಂದೂ ಧರ್ಮದ ಜ್ಞಾನ ಆದಕ್ಕು ಬೌದ್ಧ ಧರ್ಮದ ಕರುಣೆ ಆದಕ್ಕು ಕ್ರೈಸ್ತ ಧರ್ಮದ ಪ್ರೀತಿ ಆದಕ್ಕು ಮೊಹಮ್ಮದ್ ಪೈಗಂಬರ್ನ ಸಹೋದರತ್ವ ಆದಕ್ಕು ಇದೇನು ಮಾತೆಲ್ಲ ನಮ್ಮ ಜೀವನಡು ಅಳವಡಿಸೊಂದು ಒಂದು ಸದೃಢವಾದ ನಮ್ಮ ಜಿಲ್ಲೆಯನ್ನು ಕಟ್ಟದೆ ಸದೃಢವಾದ ಭಾರತ ಕಟ್ಟರೆ ನಮ್ಮ ಮಾತೆಲ್ಲ ಒಟ್ಟಾದ ಬೆನ್ಕ ಈ ಸರ್ತಿ ನಡಪನ ಲೋಕಸಭಾ ಚುನಾವಣೆ ಈಗ ಮಾತೆಲ್ಲ ಒಟ್ಟಾದ ಒಂದೇ ಮನಸ್ಸಿಡೆ ಇಲ್ಲಿ ಇಲ್ಲಡೆ ಪೋಡು ಇನಿ ಕಾಂಗ್ರೆಸ್ ಪಕ್ಷದ ಒಂದು ಪಾತ್ರ ಏಪಲೆಯನೆ ಕಾರ್ಯಕರ್ತರಲ್ಲಿ ಕೇಂದ್ರ ನಮ್ಮ ಓಟು ಕೇಂದ್ರ ಮೂಲಕ ಖಾಲಿ ಕಾಂಗ್ರೆಸ್ ಅಗಲ ಇಲ್ಲಡೆ ಮಾತ್ರ ಪೋಪ ಅಗಲೆಲ್ಲ ಬಿಜೆಪಿ ಬರೋ ಓಟು ಪಡೆದ ಅಗಲ ಇಲ್ಲಡೆ ಪೋಪು ಚೇರಿ ಬಂದ್ಕೊಂಡ ದಯದೀನಿ ಯಾನು ಮಾತ್ರ ಕಾರ್ಯಕರ್ತ ಬಂದೊಂಡು ರಿಕ್ವೆಸ್ಟ್ ಮಾಡ್ತಂದಲ್ಲೇ ಇನ್ನಿಗಲು ಕಾರ್ಯ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಮ್ಗೆ ಓಟು ಪಾಡುವೆ ಐಟಮ್ ಸಂಶಯ ಕೊಡ್ಸಿ ಇನಿ ಪ್ರತಿ ಒಂದು ಇಲ್ಲಿ ಇಲ್ಲ ನಮ್ಮ ಪೋಪ್ಲೆ ಕಾವುಡು ದಯಪಂಡ ಅಗ್ಲೆಲ್ಲ ಇನಿ ಮತದಾರರು ಪ್ರಬುದ್ಧರಾಗ್ತೇವೆ ಅಗ್ಲು ನಿಗ್ಲೇನು ಪೊರ್ಲುಡು ನಿಗ್ಲೇನು ಎದುಕೊಂಡ್ರೆ ನಿಗ್ಲೇನು ಸ್ವಾಗತ ಮಲ್ಪಾರೆ ಕಾತನ್ನು ದುರ್ಲೇರೆ ಅಗ್ಲೆಗೆ ವಿಷಯ ಪೋದು ತೆರಿಪಾಲೆ ಈ ಸರ್ತಿ ಮೂಲ ನಮ್ಮ ಖಂಡಿತವಾದ ಅತ್ಯಧಿಕ ಬಹುಮತಡು ವಿಜಯ ಪದ್ಮರಾಜಂತೆ ನಿಗಲು ವಿಜಯಾಪರ್ ಎಂದು ಬಂದ್ರೆ ಹೆಚ್ಚಿಸುವ ಬಂದಲ್ಲ ಒಕ್ಕ ಕುಡಂಜಿ ಪಾತ್ರ ಲಾಸ್ಟ್ ಕಡೆಗಾದ ಇನಿ ಈ ಪಕ್ಷದ ನಮ್ಮ ಜಿಲ್ಲೆದ ನಾಯಕರನ್ನಗಲು ಅಂಚನೆ ನಿಗಲು ಎನ್ನ ಮಿತ್ತು ದೀತಿನ ಒಂಜಿ ನಂಬಿಕೆ ದಾದ ಉಂಡು ನಿಗಲು ದೀತಿನ ನಿಗ್ಲೇನೆ ಏಪಲ ತರೆ ತಗ್ಗ ಒಂದೆ ತರೆ ತೆತ್ತು ನಡಪಲಕ್ಕ ಯಾನು ಮಲ್ಪುವೆ ಏಪಲ ನಿಗ್ಲೇನೆ ತರೆ ತಗ್ಗ ಒಂದಕ್ಕೆ ಯಾನು ಮಲ್ಪೆ ಬಂದ್ಬಿಡ ಪಾತ್ರಗಳನ್ನು ಕೊಡೋದಿಲ್ಲೇ ಐತ ಒಟ್ಟು ಕುಡಂಜಿ ವಿಚಾರನ ಪಂಪಾಯನೆ ಇನಿ ಕೊಡಡಿ ಯಾನು ತೂವಂದುಲ್ಲೇ ಮೊಗಲಿಗೆ ಸೋಲಿನ ಹತಾಶೆ ಇತ್ತೇನೆ ಶುರುವಾತಂದೆ ಸೋಷಿಯಲ್ ಮೀಡಿಯಾಡು ಕೆಲವೊಂದು ವಿಚಾರ ಅಪಪ್ರಚಾರ ಸ್ಟಾರ್ಟ್ ಆಗ್ತದೆ ಇದೇ ಮೂರು ಬಿಜೆಪಿ ಅಗಲು ಗೆಲ್ಲದಿಂದ ಅಗಲು ಏಪಲ ನ್ಯಾಯ ನೀತಿ ಧರ್ಮಗಳು ಅಗಲು ಚುನಾವಣೆ ಎದುರಿಸುತ್ತೇರಿ ಬಜಿ ಅಪಪ್ರಚಾರನೇ ಮೊದಲು ಚುನಾವಣೆ ಎದುರಿಸ್ತದ್ನಿ ಇತ್ತೆ ನೆಕ್ಕ ತಯಾರಾಗ್ತಾನೆ ಒಂದೊಂದು ಇತ್ತ ಸ್ಯಾಂಪಲ್ ಆದ್ರೆ ಬಿಡೋದಿಲ್ಲೇರಿ ಬಂದಲೇ ಇದಕ್ಕೆ ಏನು ಪಂಪೆ ಈ ದುಮ್ಮುಲ ವಾ ಏನಿಲ್ಲ ಒಂದು ತಲೆ ತಗ್ಗವನಂಚಿನ ಬೇಲೆ ಪದ್ಮರಾಜ ಮಲ್ತಿಚ್ಚಿ ನನ್ನ ದುಮ್ಮುಲ ಮಲ್ಪುಜಿ ಏಪಲ ಮಲ್ಪುಜಿ ಇಲ್ಲ ತಲೆ ತೆತ್ತ ನಡೆಸಲಿಕ್ಕ ಬೇಲೆ ಯಾನು ಮಲ್ಪುವೆ ಒಮ್ಮೆ ಅಪಪ್ರಚಾರ ತೀವ್ರದಂತೆ ಎಂಟೆ ರೀತಿಯ ಜನಗಳನ್ನ ಮುಗುಮ ಪೋಲೆ ಎಂದು ಬಣ್ಣಂದು ಎನ್ನ ರಂಟೆ ಪಾತ್ರ ನೊಂದ ಒಂದಿಲ್ಲ ಜೈ ಕಾಂಗ್ರೆಸ್ ಹೊಸ ಭರವಸೆಯ ಹೊಸ ಹುರುಪಿನ ಯುವ ನಾಯಕ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಶ್ರೀಯುತ ಪದ್ಮರಾಜ ಪೂಜಾರಿ ಅವರಿಗೆ ವಿಶೇಷ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾಕೆ ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಇನ್ನೇನಾದರೂ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಅವರು ಮುಂದೆ ಚುನಾವಣೆ ಮಾಡೋದಿಲ್ಲ ಮುಂದೆ ಸರ್ವಾಧಿಕಾರವನ್ನು
ಮಾಡ್ತಾರೆ ಅವರು, ಒನ್ ಇಂಡಿಯಾ ಒನ್ ನೇಷನ್ ಅದು ಇದು ಅಂತ ಹೇಳಿ, ಒನ್ ಎಲೆಕ್ಷನ್ ಅಂತ ಹೇಳಿ, ಅದನ್ನೇನೋ ಒಂದು ಸಂವಿಧಾನವನ್ನು ಬದಲಿಸಿ, ಡಾಕ್ಟರ್ ಅಂಬೇಡ್ಕರ್ ಅವರು, ಭೀಮರಾವ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನವನ್ನು ಬದಲಿಸಿ ಸರ್ವಾಧಿಕಾರವನ್ನು ತರುವಂತಹ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ರೆ ಇವತ್ತಿನ ಈ ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರಾದ ನಾವೆಲ್ಲರೂ ಹಗಲಿರಿದು ದುಡಿದು ನಮ್ಮ ನೆಚ್ಚಿನ ನಾಯಕರಾದ ಪದ್ಮರಾಜರನ್ನು ಗೆಲ್ಲಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಕಾರ್ಯಕರ್ತರಿದ್ದೇವೆ ಇಲ್ಲಿ. ಚುನಾವಣೆಯನ್ನು ಎದುರಿಸಬೇಕಾದ್ರೆ ಯಾವ ರೀತಿ ನಾವು ಮನೆ ಮನೆಗೆ ಹೋಗಬೇಕಾದ್ರೆ ಏನು ಮಾತಾಡಬೇಕಾಗುತ್ತೆ? ಮೊದಲನೇದಾಗಿ ನಮ್ಮ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಉತ್ತಮವಾದ ಕಾರ್ಯಕ್ರಮವನ್ನು ಕೊಟ್ಟಿದೆ. ನಾವು ಚುನಾವಣೆಯಲ್ಲಿ 5 ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೆ ತಗೊಂಡು ಹೋಗಿದ್ದು. ಆಗ ಕೆಲವರು ಒಂದು ಇದೆಲ್ಲ ನಿಮ್ಮ ಆಶ್ವಾಸನೆ ನೀವು ಕೊಡುವುದಿಲ್ಲ ಅಂತ ಹೇಳಿದ್ರು. ಆದರೆ ಸರ್ಕಾರ ಬಂದ ಪ್ರಥಮ ಸಚಿವ ಸಂಪುಟ ಸಭೆಯಲ್ಲಿ 5 ಗ್ಯಾರಂಟಿಯನ್ನು ಅನುಮೋದನೆ ಮಾಡಿ ಈ 5 ಗ್ಯಾರಂಟಿಯಲ್ಲಿ 7 ತಿಂಗಳು ಈಗ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟಿದ್ದೇವೆ. ಇಂಥ ಒಂದು ಉತ್ತಮ ಯೋಜನೆಯನ್ನು ಕೊಟ್ಟದ್ದಿದ್ರೆ ಇಡೀ ವಿಶ್ವದಲ್ಲೇ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ರಾನ್ಸ್ಫರ್ ಮಾಡಿದಂಥ ಒಂದು ಹೆಗ್ಗಳಿಕೆ ಇದ್ರೆ ಅದು ನಮ್ಮ ಕರ್ನಾಟಕ ಸರ್ಕಾರಕ್ಕಿದೆ. ಇದನ್ನು ನೋಡಿ ಈಗಾಗಲೇ ತಮಿಳುನಾಡು ಸರ್ಕಾರ ಇರ್ಬೋದು, ತೆಲಂಗಾಣ ಸರ್ಕಾರ, ಹರಿಯಾಣ, ಹಿಮಾಚಲ ಸರ್ಕಾರದವರು ಇಂತಹ ಕಾರ್ಯಕ್ರಮವನ್ನು ಅನ್ಕೊಳ್ತಾ ಇದ್ದಾರೆ. ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಮ್ಮ ಪಕ್ಷ ಕೊಟ್ಟಿದೆ. ಇದನ್ನು ನಾವು ಮನೆ ಮನೆಗೆ ಮುಟ್ಟಿಸುವ ಮೂಲಕ, ಅದಲ್ಲದೆ ನಮ್ಮ ಎಐಸಿಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆಯನ್ನು ಕೊಟ್ಟಿದೆ. ಅದರಲ್ಲಿ 10 ಪ್ರಣಾಳಿಕೆಯನ್ನು ಕೊಟ್ಟಿದೆ. ಅದರಲ್ಲಿ ಒಂದು ಮುಖ್ಯವಾದ ಪ್ರಣಾಳಿಕೆ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ನಾವು ಯಾವ ರೀತಿ ಗೃಹಲಕ್ಷ್ಮಿ ಕೊಟ್ಟಿದೆ, ಅಲ್ಲಿ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮಹಾಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿಯೊಂದು ಮನೆ ಯಜಮಾನಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂತಹ ಕಾರ್ಯಕ್ರಮ. ಇದು ಮೋದಿ ಗ್ಯಾರಂಟಿ ಆಗಿ ಟಿವಿಯಲ್ಲಿ ಬರುವಂತಹ ಗ್ಯಾರಂಟಿ ಅಲ್ಲ ಮಿತ್ರರೇ. ಇದು ನಾವು ಖಂಡಿತವಾಗಿ ಇದು ವಾರಂಟಿ, ನಮ್ದು 5 ವರ್ಷ ವಾರಂಟಿ. ನಾವು ಖಂಡಿತ ನಾವು ಅಧಿಕಾರಕ್ಕೆ ಬಂದ್ರೆ ಯಾವ ರೀತಿ ಕರ್ನಾಟಕದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಂಥ ಒಂದು ಗ್ಯಾರಂಟಿಯನ್ನು ನಾವು ಖಂಡಿತವಾಗಿ ಅನುಷ್ಠಾನಕ್ಕೆ ತರುತ್ತೇವೆ ಎಂಬ ಭರವಸೆ ಈಗ ಜನರಿಗೆ ಇದೆ. ಅದರಿಂದ ಈ ಮಹಾಲಕ್ಷ್ಮಿ ಗ್ಯಾರಂಟಿ ಈಗಾಗಲೇ ನಾನು ನನ್ನ KPCC ಅಧ್ಯಕ್ಷರಲ್ಲಿ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಲ್ಲಿ ಹೇಳಿದ್ದೇನೆ. ಈಗಾಗಲೇ ನಮ್ಮ ಸರ್ಕಾರದ 10 ಗ್ಯಾರಂಟಿ ಏನಿದೆ, ನ್ಯಾಯ ಯೋಜನೆ, ಇದರ ಒಂದು ಪ್ಯಾಂಪ್ಲೆಟನ್ನು ಪ್ರಿಂಟ್ ಮಾಡುವಂಥ ಒಂದು ಕೆಲಸ ತಾವು ಮಾಡಿ, ಇಲ್ಲದಿದ್ದರೆ ಅದಕ್ಕೊಂದು ಫಾರ್ಮ್ಯಾಟ್ ಕಲಿಸಿದರೆ ಖಂಡಿತವಾಗಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಮನೆ ಮನೆಗೂ ಈ ನ್ಯಾಯ ಯೋಜನೆ ಹಾಗೂ ಮಹಿಳಾ ನ್ಯಾಯ ಯೋಜನೆ ಏನಿದೆ ಇದನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ನಾವು ಕಾರ್ಯಕರ್ತರೆಲ್ಲ ಮಾಡುತ್ತಾರೆ ಎಂಬ, ಎಲ್ಲರೂ ಮಾಡ್ತೀರಲ್ಲ, ಖಂಡಿತ ಮಾಡ್ತೀರಲ್ಲ, ಕೈ ಎತ್ತಿ. ಈ ಯೋಜನೆಯನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡೋಣ ನಾವು. ಅದರ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ರಾಜ್ಯಾಧ್ಯಕ್ಷರಾಗಿದ್ದರು ನಳಿನ್ ಕುಮಾರ್ ಕಟೀಲ್ರವರು, ಕಂಪೆಲ್ ಯೋಜನೆಯನ್ನು ಮಾಡಿ ಅವರ ಹೆಸರುವಾಸಿಯಾದರು, ಅವರನ್ನೇ ಚೇಂಜ್ ಮಾಡಿದ್ರು ಬಾಬು. ಯಾಕೆ ಗೆದ್ದ ಇಲ್ಲಿ ಕೆಲಸ ಮಾಡಲಿಲ್ಲ ಅಂತ ಜನರಿಗೆ ಗೊತ್ತಿದೆ, ವಿರೋಧ ಆಗ್ತದೆ ಸೋಲ್ತಾರೆ ಅಂತ. ಅದಕ್ಕೆ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ದಾರೆ. ನಮ್ಮ ಕ್ಯಾಂಡಿಡೇಟ್ ನೋಡಿ ಒಳ್ಳೆ ಎಂಥ ಕ್ಯಾಂಡಿಡೇಟ್ ಅಂತ ಹೇಳಿದರೆ, ಜನರ ಬಗ್ಗೆ ಕಾರುಣ್ಯ ಕೆಲಸವನ್ನು ಮಾಡಿದವರು, ಜನಾರ್ದನ ಪೂಜಾರಿ ಅಂತ ನಾಯಕರ ಜೊತೆ ಗರಡಿಯಲ್ಲಿ ಪಳಗಿದಂಥ ನಾಯಕರು, ಇಂಥ ನಾಯಕ ನಮ್ಮ ಕ್ಯಾಂಡಿಡೇಟ್ ಆಗಿದ್ದಾರೆ. ಒಂದು ಮಾತಾಡ್ತಾ ರಮಣಾತ್ರೇಯಿಯಿಂದ ಹಿಡಿದು ಸಣ್ಣ ಹುಡುಗರವರಿಗೆ ನಮ್ಮ ಹಿರಿಯ ನಾಯಕರಾದ ರಮಣಾತ್ರೇಯಿ ಇರ್ಬೋದು, ಇಲ್ಲಿ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಇರ್ಬೋದು, ಐವನ್ ಇರ್ಬೋದು, ನಾನು ಇರ್ಬೋದು, ಎಲ್ಲರೂ ಒಂದೇ ಹೆಸರು ಹೇಳಿದ್ದು ಪದ್ಮರಾಜ್ ಅಂತ. ಇಲ್ಲಿರುವ ಸಣ್ಣ ಕಾರ್ಯಕರ್ತರು ಕೂಡ ಒಂದೇ ಕ್ಯಾಂಡಿಡೇಟ್ ಹೆಸರು ಹೇಳಿ, ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಈ ಥರ ಆಗಿದೆ. ಎಲ್ಲರ ಒಕ್ಕರಣ ಅಭ್ಯರ್ಥಿ ಪದ್ಮರಾಜ್ ಅವರು, ಯಾರಿಗೂ ಒಂದು ವಿರೋಧ ಇಲ್ಲ ನಮ್ಮ ಪಕ್ಷದಲ್ಲಿಗೆ ಆಗಲಿ ಯಾರಿಗೆ. ಇವತ್ತು ಕಾಣ್ತಾ ಇದೆ ಅವರು ಬರುವಾಗ ಯಾವ ರೀತಿ ಜನ ಒಂದು ಹುರುಪಲ್ಲಿದ್ದಾರೆ. ಇವರನ್ನು ಗೆಲ್ಲಿಸುವಂಥ ಕೆಲಸ ನಾವು ಮಾಡೋಣ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಯೋಜನೆಗಳಾಗಬೇಕಾಗಿದೆ, ಅದನ್ನು ನಮ್ಮ ಈಗಾಗಲೇ KPT ಹತ್ರ ಫ್ಲೈಓವರ್ ಆಗಬೇಕು, ಹಲವಾರು ನಂತೂರಲ್ಲಿ ಫ್ಲೈಓವರ್, ನಾವು ಒಂದೊಂದು ಗಂಟೆ ಅರ್ಧರ್ಧ ಗಂಟೆಯಲ್ಲಿ ಇದರಲ್ಲಿ ಟ್ರಾಫಿಕ್ ಜಾಮಲ್ಲಿ ನಿಲ್ಲುವಂಥ ಕೆಲಸ ಆಗಿದೆ. ನಮ್ಮ ಪದ್ಮರಾಜ್ ಅವರು MP ಆದರೆ ಇದನ್ನು ಮೊದಲೇ ಇದರಲ್ಲಿ ಮಾಡ್ತಾರೆ ಎಂಬ ವಿಶ್ವಾಸ ಕೂಡ ನಮಗಿದೆ. ಇಂಥ ಒಂದು ಉತ್ತಮ ಕೆಲಸ ಮಾಡಲಿಕ್ಕೆ ಅವರಿಗೆ ದೇವರು ಆಶೀರ್ವಾದ ಕೊಡಲಿ. ಅದೇ ರೀತಿ ನಮ್ಮ ರಾಜ್ಯದ ಬಗ್ಗೆ ಹೇಳೋದಾದರೆ, ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಫಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ.
ನಮ್ಮ ರಾಜ್ಯದಿಂದ ಇಡೀ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿ ತೆರಿಗೆ ಕಲೆಕ್ಷನ್ ಆಗ್ತದೆ. 4,00,000 ಕೋಟಿ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಪಾಲು ಹೋಗ್ತಾ ಇದೆ. ಆದರೆ ನಮಗೆ ಕೊಡುವುದವರು 50,000 ಕೋಟಿ, 12%. 100 ರೂಪಾಯಿ ನಾವು ಕೊಟ್ಟರೆ ಅವರು ನಮಗೆ ವಾಪಸ್ ಕೊಡುವುದು 12 ರೂಪಾಯಿ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅವ್ರು ಕೇಳಿದ್ರೆ ಹೇಳ್ತಾರೆ ಅದು ನೀತಿ ಆಯೋಗ, ಮೊದಲನೇ ಯೋಜನಾ ಆಯೋಗ, ನೀತಿ ಆಯೋಗದ ಮೇಲೆ ಕೈ ತೋರಿಸಿದೆ. ಅದೇ ನೀತಿ ಆಯೋಗ ಒಂದು ಶಿಫಾರಸು ಮಾಡಿತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಸುಮಾರು 5,000-6,000 ಕೋಟಿ ಹೆಚ್ಚುವರಿ ಅನುದಾನ ಕೊಡಬೇಕು ಅಂತ. ಅದನ್ನು ಕೂಡ ನಮಗೆ ನಮ್ಮ ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆ ಆದಂತಹ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರು ಅದನ್ನು ತಳ್ಳಿ ಹಾಕಿದ್ರು, ನಮಗೆ ಕೊಡಲಿಲ್ಲ. ಅವರದೇ ಬಜೆಟ್ ಭಾಷಣದಲ್ಲಿ ಭದ್ರಾ ನೀರಾವರಿ ಯೋಜನೆಗೆ 5,200 ಕೋಟಿ ಘೋಷಣೆ ಮಾಡ್ತಾರೆ, ಅದು ಘೋಷಣೆಯಾಗಿ ಉಳಿತದೆ, 1 ರೂಪಾಯಿ ಕೊಡಲಿಲ್ಲ. ಹಲವಾರು ಇಂಥ ಯೋಜನೆಗಳು ಘೋಷಣೆ ಮಾಡಿ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದಂತಹ ಒಂದು ಸರ್ಕಾರ ಇದು ಕೇಂದ್ರ ಸರ್ಕಾರ. ಈ ಕರ್ನಾಟಕ ಸರ್ಕಾರಕ್ಕೆ ಮಲತಾಯ ಧೋರಣೆಯನ್ನು ತೋರಿಸ್ತಾ ಇದೆ. ಅದಕ್ಕಾಗಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ, ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ಅಗತ್ಯ ಇದೆ. ತಾವೆಲ್ಲರೂ ಮನೆ ಮನೆಗೆ ಹೋಗಿ, ನಾನು ಮೊನ್ನೆ ಒಂದು ಉದಾಹರಣೆ ಹೇಳ್ತೇನೆ ಬಸವರಾಜ್ ಅವರೇ, ಮೊನ್ನೆ DK ಶಿವಕುಮಾರ್ ಅವರು ದೇವಸ್ಥಾನದ ಒಂದು ಧರ್ಮಸ್ಥಳ ಕೊಲ್ಲೂರು ಇದಕ್ಕೆಲ್ಲ ಹೋಗ್ಬೇಕಿದ್ದು ಮಂಗಳೂರಿಗೆ ಬಂದರು. ನಮ್ಮ ನಾಯಕರವರು, ನಾವು ಅವರ ಶಿಷ್ಯನ, ನಾನೊಂದು 25 ವರ್ಷದಿಂದ ಅವ್ರನ್ನ ನಾನು ಶಿಷ್ಯನಾಗಿದ್ದೇನೆ. ಆದರೆ ಎಲೆಕ್ಷನ್ ಟೈಮಲ್ಲಿ ನಾನು ಅವ್ರ ಜೊತೆ ಧರ್ಮಸ್ಥಳಕ್ಕೆ ಎಲ್ಲಿ ಹೋಗಲಿಲ್ಲ. ನಮ್ಮ ಕ್ಷೇತ್ರದಲ್ಲೇ ಇದ್ದು ಕೆಲಸ ಮಾಡಬೇಕು, ನಮ್ಮ ಕ್ಷೇತ್ರದಲ್ಲೇ ನಾವು ದುಡಿಬೇಕೆಂಬ ನಿರ್ಧಾರವನ್ನು ಮಾಡಿದ್ದೇವೆ. ಯಾವ ನಾಯಕರಿಂದ ಯಾರು ಹೋಗುವುದು ಬೇಡ, ನಮ್ಮ ನಮ್ಮ ಬೂತಲ್ಲಿ ನಾವು ಕೆಲಸ ಮಾಡಿ ನಮ್ಮ ಬೂತಲ್ಲಿ ನೀಡಿಕೊಳ್ಳುವಂತ ಕೆಲಸ ಮಾಡೋಣ. ನಾವು ನಾಯಕರಿಂದ ನಾಯಕರ ಕಾರಲ್ಲಿ ಯಾರು ದಯವಿಟ್ಟು ಕೈ ಮುಗಿದು ಕೇಳ್ತೇನೆ, ಎಲ್ಲರೂ ನಮ್ಮ ಬೂತಲ್ಲಿ ಕೂತು ಕೆಲಸ ಮಾಡಿ ಬೂತಿನಲ್ಲಿ ಲೀಡ್ ಕೊಡುವಂತ ಕೆಲಸ ಮಾಡೋಣ ಅಂತ ಹೇಳುತ್ತಾ, ಹಿಂದಿನ ಮೊನ್ನೆ ನಮ್ಮ ರಾಜ್ಯ ಸರ್ಕಾರದಿಂದ ಕೆಲವೊಂದು ನಿಗಮ ಮಂಡಳಿಗೆ ನೇಮಕಾತಿ ಆಗಿದೆ. ಅದರಲ್ಲಿ ಹಲವಾರು ಜನರಿಗೆ ನಾವು ಇಲ್ಲಿ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೇವೆ. ಇನ್ನೂ ಹಲವಾರು ಜನರಿಗೆ ಕೊಡಲಿಕ್ಕಿದೆ. ಅದು ಫೈನಲ್ ಆಗಬೇಕಾದ್ರೆ ಚುನಾವಣಾ ಘೋಷಣೆ ಆದ್ರೆ ಇನ್ನೂ ಕೆಲವರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ. ಖಂಡಿತವಾಗಿಯೂ ಅವರಿಗೆ ಮುಂದಿನ ದಿನದಲ್ಲಿ ನಾವು ಕೊಡುವಂಥ ಕೆಲಸವನ್ನು ಮಾಡುತ್ತೇವೆ ಎಂಬ ಮಾತನ್ನು ಹೇಳುತ್ತಾ, ನಿಮ್ಮೆಲ್ಲರ ಯಾವ ರೀತಿ ನಿಮ್ಮ ಮನೆ ಮಗನಾಗಿ ನನ್ನನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಿ, ಅದೇ ಪ್ರೀತಿಯನ್ನು, ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ನಮ್ಮ ಪದ್ಮರಾಜರವರಿಗೆ ತೋರಿಸಿ ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರಾಗಿ ಕೆಲಸ ಮಾಡೋಣ ಅಂತ ಹೇಳಿ ಇವತ್ತು ಈಸ್ಟರ್ ನಮ್ಮ ಗುಡ್ ಫ್ರೈಡೇ ರಂಜಾನ್ ಹಬ್ಬದ ಸಂಭ್ರಮ ಇದ್ರೂ ಕೂಡ ನೀವೆಲ್ಲೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಿನ ಸಮಯದಲ್ಲಿ ಬಂದಿದ್ದೀರಿ. ಇದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. MP ಆಗಲಿ ಇರುವಂತಹ ಸನ್ಮಾನ್ಯ ಪದ್ಮರಾಜ್ ಅವರೇ, ವೇದಿಕೆ ಮೇಲೆ ಇದ್ದಂತ ಎಲ್ಲ ಹಿರಿಯ ನಾಯಕರೇ, ರಮಣಾಥ್ ರೈ ಅವರೇ, ಎಲ್ಲ ಬಂದಿದ್ದಾರೆ. ಚುನಾವಣೆ ಬಂದ ತಕ್ಷಣ ನಮಗೆ ನಮ್ಮ ಕಾರ್ಯಕರ್ತರನ್ನ ಸೇರಿಸಿ ಅವರಿಗೆ ಯಾವ ರೀತಿಯಲ್ಲಿ ನಮ್ಮ ಮತವನ್ನು ಯಾಚನೆ ಮಾಡಬೇಕು, ಯಾವ ರೀತಿ ಜನರ ಬಳಿ ಹೋಗಿ ಕಾಂಗ್ರೆಸ್ ಪಕ್ಷದ ಕಡೆ ಮತ ಕೊಡಬೇಕು ಅಂತ ಹೇಳಬೇಕು ಅಂತ ಹೇಳಿದ್ರ ಬಗ್ಗೆ ಇದೊಂದು ಪೂರ್ವಭಾವಿ ಆಗಿರುವಂಥ ಸಭೆ. ಪದ್ಮರಾಜ್ ಅವರು ಅಭ್ಯರ್ಥಿಯಾಗಿ ಘೋಷಣೆ ಆದ ತಕ್ಷಣದಿಂದ ಇಡೀ ಜಿಲ್ಲೆಯಲ್ಲಿ ಒಂದು ಸಂಚಲನ ಪ್ರಾರಂಭ ಆಗಿದೆ. ಆಂಗ್ಲ ಭಾಷೆಯಲ್ಲಿ ಹೇಳಬೇಕಿದ್ರೆ ಅಂಡರ್ ಕರೆಂಟ್ ಪ್ರಾರಂಭ ಆಗಿದೆ. ಅಂಡರ್ ಕರೆಂಟ್ ಅಂದ್ರೆ ಅದು ಎದುರು ಕಾಣುವುದಿಲ್ಲ, ಒಳಗಿನೊಳಗೆ ಮಾಡುವಂತಹ ಕೆಲಸಗಳು. ಆ ಅಂಡರ್ ಕರೆಂಟ್ ಪ್ರಾರಂಭ ಆಗಿ ಈ ಜಿಲ್ಲೆಯಲ್ಲಿ BJP ಕೈಯಿಂದ ಲೋಕಸಭಾ ಕ್ಷೇತ್ರವನ್ನು ಕಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವಂತಹ ಒಂದು ಪರ್ವ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಭಾರತ ದೇಶದಲ್ಲಿಯೂ ಅಂತ ಒಂದು ದೊಡ್ಡ ರೀತಿಯ ಬದಲಾವಣೆಯ ಕಾರ್ಯಕ್ರಮ ಆಗ್ತಾ ಇದೆ. BJP ಹಟಾವೋ ದೇಶ್ ಬಚಾವೋ ಅಂತ ಹೇಳುವ ಸ್ಲೋಗನ್ ಪ್ರಾರಂಭ ಆಗಿದೆ. BJP ಏನು? BJP ದೇಶ್ ಬಚಾವ್ ಮಾಡಬೇಕಾದ್ರೆ ಈ ದೇಶದಿಂದ BJP ಪಕ್ಷವನ್ನ ನೀವು ಕೆಳಗಿಳಿಸಬೇಕು. ಇವತ್ತು BJP ಅಧಿಕಾರಕ್ಕೆ ಬಂದ ಮೇಲೆ
ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಇಲ್ಲಿ ಬಹಳ ಜನ ನಾವು ಕೂತ್ಕೊಂಡಿದ್ದೇವೆ, ಯಾರಾದರೂ ಒಬ್ಬರಿಗೆ ಒಂದು ದಿನನಿತ್ಯಕ್ಕೆ ಉಪಯೋಗವಾಗುವ ಯೋಜನೆ ಜಾರಿಗೆ ತಂದಿದ್ದಾರೆ ಅಂತ ಅವರು ಹೇಳಿದರು. ಬಿಜೆಪಿ ಅವರು ಹೇಳೋದು ಇಲ್ಲ, ಅವರು ಧರ್ಮ ಜಾತಿ ಇದೆಲ್ಲ ಮತ ಕೇಳ. ಆದರೆ ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಾವು ಈ ಸಾಧನೆ ಮಾಡಿದ್ದೇವೆ, ಗ್ಯಾರಂಟಿ ಕೊಟ್ಟಿದ್ದೇವೆ, ಹೇಳಿದಂತೆ ನಡೆದಿದ್ದೇವೆ, ಹೇಳಿದಂತೆ ಜನರ ಜೀವನಕ್ಕೆ ಸಾಕಾಗುವಂತ ಕೆಲಸವನ್ನು ಮಾಡಿದ್ದೇವೆ, ಹಾಗಾಗಿ ನಮಗೆ ನೀವು ಬದುಕು ಕೊಡಿ ಅಂತ ಕೇಳ್ತಾ ಇದ್ದೆ. ಇವತ್ತು ಐದು ಗ್ಯಾರಂಟಿ ಯೋಜನೆಯನ್ನು ಮನೆಗೆ ಕೊಂಡೋಗುವಾಗ 9 ತಿಂಗಳ ಹಿಂದೆ ಗ್ಯಾರಂಟಿ ಕಾರ್ಡ್ ಕೊಡುವಂತಹ ಸಂದರ್ಭದಲ್ಲಿ ಇದೇ ಬಿಜೆಪಿ ಅವರು ಹೇಳಿದರು ಗ್ಯಾರಂಟಿ ಕಾರ್ಡ್ ಜಾರಿಯಾಗಿ ಅವನ ಜೊತೆ ಕಸದ ಬುಟ್ಟಿ ಕೊಡಲೆ ಅಂತ ಹೇಳಿ. ಇವತ್ತು ನೀವು ಮನೆಗೆ ಬಂದಾಗ, ನಿಮ್ಮ ಮನೆಗೆ ಬಂದಾಗ ಅಥವಾ ನೀವು ಮನೆಗೆ ಹೋದಾಗ ಪ್ರಶ್ನೆ ಮಾಡಬೇಕು, 9 ಗ್ಯಾರಂಟಿ ಜಾರಿಯಾಗಿದೆಯಾ ಇಲ್ವಾ? ಎಷ್ಟು ಜನರಿಗೆ ಎಷ್ಟು ಯೋಜನೆಗಳು ಸಿಕ್ಕಿದ್ದಾವೆ ಇದನ್ನ ಕೇಳ್ತಕ್ಕಂಥ ಕೆಲಸ ಮಾಡಿದರೆ ಖಂಡಿತವಾಗಿ ಕಾಂಗ್ರೆಸ್ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ, ದೇಶದಲ್ಲಿ ಅಧಿಕಾರಕ್ಕೆ ಬರ್ತದೆ. ಒಬ್ಬರಾಜ್ ಅವರು ಈ ಚುನಾವಣೆಯಲ್ಲಿ ಗೆದ್ದು ನಮ್ಮ ನಿಮ್ಮೆಲ್ಲರ ಎಂ ಪಿ ಆಗ್ತಾರೆ ಅಂತ ಹೇಳೋದನ್ನ ನಾವು ನೆನಪಿಟ್ಕೊಳ್ಬೇಕು. ಹಾಗಾಗಿ ಇನ್ನು ಉಳಿದಂತಹ ದಿನಗಳು ಬಹಳ ಕಡಿಮೆ, ಚುನಾವಣೆ ದಿನಗಳು ಇದ್ದರೆ ಅದು ಬಹಳ ವೇಗವಾಗಿ ಹೋಗ್ತದೆ. ಇನ್ನು ಉಳಿದಂತಹ 28 ದಿನಗಳು ನಾವು ನೀವು ಜೊತೆಯಾಗಿ ಕೆಲಸ ಮಾಡಿದರೆ ಉಳಿದ 5 ವರ್ಷಗಳ ಕಾಲ ಕೆಲಸ ಮಾಡುವಂತಹ ವಾಗ್ದಾನ ಇವತ್ತು ಪದ್ಮರಾಜ್ ಅವರು ಹೇಳಿದ್ದಾರೆ. ನಮ್ಮ ಕ್ಯಾಂಡಿಡೇಟ್ಗೆ ನೆಗೆಟಿವ್ಸ್ ಇಲ್ಲ, ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಯಾರು ಟೀಕೆ ಮಾಡುವಾಗಿಲ್ಲ. ಒಬ್ಬ ವಕೀಲರಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ, ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ, ಕೊರೋನಾ ಸಂದರ್ಭದಲ್ಲಿ ಜನರಿಗೆ ಸಹಾಯವನ್ನು ಮಾಡಿ ಜನರಿಗೆ ಸಹಾಯದ ಹಸ್ತವನ್ನು ಕೊಟ್ಟಿರ್ತಕ್ಕಂಥ ಪದ್ಮರಾಜವರು ಈಸ್ ಒನ್ ಅಂಡ್ ದಿ ಓನ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ಟು ರೆಪ್ರೆಸೆಂಟ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಇಲ್ಲಿ ಹಾಗಾಗಿ ಬಂಧುಗಳೇ, ಈ ಒಂದು ಚುನಾವಣೆಯನ್ನು ಬಹಳ ಗರ್ವದಿಂದ ತಗೊಂಡು ಬಹಳ ನಾವೆಲ್ಲರೂ ನೀವೆಲ್ಲ ಒಗ್ಗಟ್ಟಾಗಿ ದಿನಗಳಲ್ಲಿ ಹೇಳಿದಾಗೆ ಬೂತ್ಗಳಿಗೆ ಹೋಗಿ, ಬೂತ್ ಗೆದ್ದರೆ ಕಾಂಗ್ರೆಸ್ ಗೆಲ್ತದೆ, ಬೂತ್ ಗೆದ್ದರೆ ದೇಶ ಗೆಲ್ತದೆ. ಈ ಒಂದು ನಿಯಮದ ಅಡಿಯಲ್ಲಿ ನನ್ನ ಬೂತು ನನ್ನ ಹೊಣೆ ಅಂತ ಹೇಳುವ ರೀತಿಯಲ್ಲಿ ನಮ್ಮ ನಮ್ಮ ಬೂತಲ್ಲಿ ಮೆಜಾರಿಟಿಯನ್ನು ತಂದು ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಅನ್ನು ಗೆಲ್ಲುವ ಹೊಣವನ್ನು ತಗೋಣ ಅಂತ ಹೇಳಿ ಪದ್ಮರಾಜ್ ಅವರಿಗೆ 3 ತಾರೀಕಿಗೆ ನಾಮಿನೇಷನ್ ಆಗ್ತಾರೆ. 3 ತಾರೀಕಿನ ನಂತರ ನಿದ್ರೆ ಕಡಿಮೆ ದುಡಿಮೆ ಹೆಚ್ಚು, ನಿದ್ರೆ ಕಡಿಮೆ ದುಡಿಮೆ ಹೆಚ್ಚು. ಈ ಕೆಲಸದ ರೀತಿಯಲ್ಲಿ ಕೆಲಸ ಮಾಡಿದರೆ ಈ ಬಾರಿ 33 ವರ್ಷದ ದಾಖಲೆ ಏನಿದೆ ಅದನ್ನು ಮುರಿದು ಕಾಂಗ್ರೆಸ್ ಕೂಡ ಬರ್ತಿದೆ, ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಒಡವೆ ಸಹಾಯ ಕೊಡು ಅಂತ ಹೇಳುವ ರೀತಿಯಲ್ಲಿ ನಾವು ಕೆಲಸ ಮಾಡೋಣ ಅಂತೇಳಿ ತಮಗೆಲ್ಲರೂ ಒಂದಿಷ್ಟು ಮಾತು ಮುಗಿಸ್ತೇನೆ. ಲೋಕಸಭಾ ಚುನಾವಣೆಯ ಪ್ರಚಾರ ಸಭೆಯ ಅಂಗವಾಗಿ ಇವತ್ತು ಸುರತ್ಕಲ್ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರುಗಳ ಸಭೆ, ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಪುರುಷೋತ್ತಮ ಚಿತ್ರಾಪುರ ಅವರೇ ಹಾಗೂ ಕಾಂಬಳಿ ಅವರೇ, ಈ ಕ್ಷೇತ್ರದ ವಿಧಾನಸಭೆಯ ಅಭ್ಯರ್ಥಿಗಳು ಆಗಿದ್ದವರು, ಇವತ್ತಿನ ಸಮಾರಂಭದ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಆದ ಸನ್ಮಾನ್ಯ ಶ್ರೀ ವಿನಾಯತ್ ಅಲಿ ಅವರೇ, ನಮ್ಮ ಲೋಕಸಭಾ ಕ್ಷೇತ್ರದ ಪ್ರೀತಿಯ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಪದ್ಮರಾಜ ಪೂಜಾರಿ ಅವರೇ, ಮಾಜಿ ಶಾಸಕರಾದ ಸನ್ಮಾನ್ಯ ಐವನ್ ಡಿಸೋಜರ್ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ನಮ್ಮ ಗೌರವಾನ್ವಿತ ಗಣ್ಯರೇ, ಇಲ್ಲಿ ಸೇರಿರುವ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳೇ ಹಾಗೂ ಕಾರ್ಯಕರ್ತ ಬಂಧುಗಳು, ಹೆಚ್ಚು ಮಾತಾಡಲಿಕ್ಕೆ ಸಮಯ ಇಲ್ಲ. ಒಂದು ಕಡೆ ಮುಸಲ್ಮಾನರಿಗೆ ಫಾಸ್ಟಿಂಗ್ ಉಪವಾಸಕ್ಕಾಗಿದೆ, ಕ್ರಿಶ್ಚಿಯನ್ ಸಮುದಾಯದವರಿಗೂ ಕೂಡ ಇವತ್ತು ಅವರ ಉಪವಾಸದ ಕೊನೆಯ ದಿವಸ. ಆದ್ದರಿಂದ ನಮಗೆ ಈ ಚುನಾವಣೆಯ ಸಂದರ್ಭ ಇರುವುದರಿಂದ ಊಟ ಕೊಡಲಿಕ್ಕೆ ಮತ್ತು ಅವರಿಗೆ ಉಪಹಾರ ಕೊಡಲಿಕ್ಕೆ ಕೂಡ ಅವಕಾಶ ಇಲ್ಲ. ಸಮಾರಂಭವನ್ನು ಬೇಗ ಮುಗಿಸ್ತೇವೆ.
ಇವತ್ತು ಲೋಕಸಭಾ ಚುನಾವಣೆ ನಮಗೆ ಎದುರು ಬರ್ತಾ ಇದೆ. ಏಪ್ರಿಲ್ 26ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರದಲ್ಲಿ ನಡೀತದೆ ಮತ್ತು ಉಳಿದ 14 ಕ್ಷೇತ್ರಗಳ ಚುನಾವಣೆ ಮೇ 7ನೇ ತಾರೀಕಿಗೆ ನಡೀತದೆ. ನಮ್ಮ ಮಂಗಳೂರು ಕ್ಷೇತ್ರದ ಚುನಾವಣೆ ಕೂಡ ಏಪ್ರಿಲ್ 26ರಂದು. ಪಕ್ಷದ ಹೈಕಮಾಂಡ್ ಇವತ್ತು ನಮಗೆ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ನೀಡಿದ್ದಾರೆ. ಒಬ್ಬ ಯುವಕ, ಹಿರಿಯ ನ್ಯಾಯವಾದಿಗಳು, ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರುವವರು, ಹೆಚ್ಚಿನವರಿಗೆ ಇಲ್ಲಿ ತಿಳಿದ ಹಾಗೆ ಪದ್ಮರಾಜರು ಅಂತ ಹೇಳಿದ್ರೆ ಕುದ್ರೋಳಿ ಗೋಕರ್ಣ ಮಹದೇಶ್ವರ ದೇವಸ್ಥಾನದಲ್ಲಿ ಆಗುವಂತಹ ದೊಡ್ಡ ನವರಾತ್ರಿ ಉತ್ಸವದಲ್ಲಿ ಅದರ ದೂವಾರಿಗಳಾದ ಜನಾರ್ದನ ಪೂಜಾದಿಯವರ ಹಿಂದಿರುವ ಶಕ್ತಿ ಅನ್ನೋದು ಮಾತ್ರ ಹೆಚ್ಚಿನವರಿಗೆ ಗೊತ್ತು. ಆದರೆ 1991 ಅವರು ಜನಾರ್ದನ ಪೂಜಾರಿಯವರು ಲೋಕಸಭಾ ಚುನಾವಣೆ ಮತ್ತು ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಕೂಡ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸಮನ್ವಯಕಾರರಾಗಿ ಕೆಲಸ ಮಾಡಿದವರು. ಇಡೀ ಜಿಲ್ಲೆಯ ಸಂಪೂರ್ಣ ಕಾರ್ಯಕರ್ತರ ಚಿತ್ರಣ ಅವರಲ್ಲಿದೆ. ಸಕ್ರಿಯವಾಗಿ ಅವರು ಇಲ್ಲದಿದ್ದರೂ ಅವರು ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಕಾಣಿಸಿಕೊಳ್ತಾ ಇದ್ದರು ಮತ್ತು ಒಂದು ಕಾಂಗ್ರೆಸ್ ಕುಟುಂಬದವರು ಸದಸ್ಯರು. ಆದ್ದರಿಂದ ಈ ಒಂದು ಯುವಕ ಅಭ್ಯರ್ಥಿ ಇವತ್ತು ನಮಗೆ ಪಕ್ಷದಿಂದ ಕೊಟ್ಟಿದ್ದಾರೆ. ಗುರು ಬೆಳದಿಂಗಳು ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಕರೋನಾ ಸಂದರ್ಭ ಅನೇಕರಿಗೆ ಸಹಾಯ ಹಸ್ತ ಒಂದು ಚಾಚುವಂಥ ಕೆಲಸ ಆ ಒಂದು ಸಂಸ್ಥೆಯಿಂದ ಆಗಿದೆ ಮತ್ತು ಅನೇಕ ಬಡವರಿಗೆ, ನಿರ್ಗತಿಕರಿಗೆ ಮನೆ ಕಟ್ಟಿಕೊಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅನೇಕ ಜನರಿಗೆ ಆಸ್ಪತ್ರೆಯಲ್ಲಿ ಕಡು ಬಡವರಿಗೆ ಆಸ್ಪತ್ರೆಯಲ್ಲಿ ಆದಂತಹ ತೊಂದರೆಗಳ ಸಂದರ್ಭದಲ್ಲಿ ಸಹಾಯ ಕೊಡುವಂತಹ ಕೆಲಸ ಅದರಿಂದ ಆಗ್ತಾ ಇದೆ. ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ತನ್ನನ್ನು ತಾವು ಸಮಾಜದಲ್ಲಿ ಒಬ್ಬ ನ್ಯಾಯವಾದಿಗಳಾದರೂ ಒಂದು ದೇವಸ್ಥಾನದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದರೂ ಸಮಾಜದಲ್ಲಿ ಒಂದು ಕಳಕಳಿಯ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಯುವಕ ಸನ್ಮಾನ್ಯ ಪದ್ಮರಾಜರವರು ನಮ್ಮ ಹೆಮ್ಮೆಯ ಅಭ್ಯರ್ಥಿ ಅಂತ ಹೇಳಿ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಾವು ಅವರನ್ನು ಗೆಲ್ಲಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಯಾಕೆಂದ್ರೆ 33 ವರ್ಷಗಳಿಂದ ನಮ್ಮಲ್ಲಿ ಲೋಕಸಭಾ ಸದಸ್ಯರಿಲ್ಲ. ಮಂಗಳೂರು ಲೋಕಸಭಾ ಕ್ಷೇತ್ರ ಸುಮಾರು 30 ವರ್ಷಗಳಿಂದ ಸದಸ್ಯರಿಲ್ಲದೆ ನಮ್ಮ ಕಾರ್ಯಕರ್ತರಿಲ್ಲ. ಒಂದು ಕಡೆ ಕೆಲವು ಕಡೆ ವಿಧಾನಸಭಾ ಸದಸ್ಯರು ಇಲ್ಲ, ಲೋಕಸಭಾ ಸದಸ್ಯರು ಇಲ್ಲ. ಜಿಲ್ಲೆಯಲ್ಲಿ ನಮಗೆ 2 ಕಡೆ ಮಾತ್ರ ಇವತ್ತು ಶಾಸಕರಿದ್ದಾರೆ. ಉಳ್ಳಾಲದಲ್ಲಿ ಸನ್ಮಾನ್ಯ UT ಖಾದರ್ ಅವರು ಮತ್ತು ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈ ಅವರು. ಬೇರೆ ಕಡೆ ನಾವೆಲ್ಲ ಸೋತಿದ್ದೇವೆ. ಇವತ್ತು ನಮಗೆ ಒಂದು ಪಾರ್ಲಿಮೆಂಟ್ ಸದಸ್ಯರನ್ನು ನಾವು ಹೊಂದಿದ್ರೆ ನಮಗೆಲ್ಲ ಕಾರ್ಯಕರ್ತರಿಗೆ ಒಂದು ಶಕ್ತಿ ಬರ್ತದೆ. ಆ ಶಕ್ತಿಯನ್ನು ಪಡ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮದು. ಈಗ ತಾನೇ ಮಾತನಾಡುವವರು ಹೇಳಿದರು, ಇನ್ನು 30 ದಿವಸ ಕೂಡ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. 3ನೇ ತಾರೀಕಿಗೆ ಪದ್ಮರಾಜರವರು ನಾಮಪತ್ರವನ್ನು ಸಲ್ಲಿಸ್ತಾರೆ. 3ನೇ ತಾರೀಕಿಗೆ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭ ಕೂಡ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು ಮತ್ತು ಅವರು ಒಂದು ದಿವಸ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಹಂತದಲ್ಲಿ ಬರ್ತಾರೆ, ಮತ್ತೊಂದು ಅರ್ಧ ದಿವಸ ಇನ್ನೊಂದು ಹಂತದಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡಲಿಕ್ಕೆ ಮತ್ತು ಕಾರ್ಯಕರ್ತರನ್ನು ಭೇಟಿಯಾಗಲಿಕ್ಕೆ ಕಾರ್ನರ್ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ನಾವು ಇವತ್ತು ಪ್ರಾಮುಖ್ಯವಾದ ಏನು ಅಂತ ಹೇಳಿದರೆ ಚುನಾವಣೆಗೆ ಹೋಗುವಂಥ ಸಂದರ್ಭ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ. ಪ್ರತಿ ಬೂತ್ನಲ್ಲಿ ನಮ್ಮಲ್ಲಿ ಬೂತ್ ಕಮಿಟಿ ಇದೆ, BLAಗಳು ಇದ್ದಾರೆ. ಕೆಲವು ಕಡೆ ಇರ್ಬೋದು, ಕೆಲವು ಕಡೆ ಇಲ್ಲದೇ ಇರ್ಬೋದು. ಒಂದು ವೇಳೆ ಇಲ್ಲದೇ ಇದ್ದಲ್ಲಿ ಶೀಘ್ರವಾಗಿ ಬ್ಲಾಕ್ ಅಧ್ಯಕ್ಷರುಗಳು ಅದನ್ನು ಪುನರ್ರಚಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕು. ಬೂತ್ನಲ್ಲಿ ನಾವು ಮನೆ ಮನೆಗೆ ಹೋಗುವಂತಹ ಸಂದರ್ಭ ಪ್ರತಿ ಮನೆಯನ್ನು ಭೇಟಿಯಾಗಬೇಕು. ಅದು ಆ ಪಕ್ಷದವರ ಮನೆ, ಈ ಪಕ್ಷದ ಮನೆ ಅಂತ ನಾವು ವಿಂಗಡಿಸುವಂತಹ ಅವಶ್ಯಕತೆ ಇಲ್ಲ. ಪ್ರತಿ ಮನೆಗೆ ಭೇಟಿಯನ್ನು ಕೊಟ್ಟು ನಾವು ನಿಮಗೆ ಒಂದು ಫಾರ್ಮ್ಯಾಟ್ ಕೊಡ್ತೇವೆ, ಒಂದು ಕಾರ್ಡ್. ಆ ಕಾರ್ಡ್ನಲ್ಲಿ ಇವತ್ತು ನಮ್ಮ ಏನು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿವೆ, ಆ ಯೋಜನೆಗಳು ಎಷ್ಟು ಅನುಷ್ಠಾನ ಆಗಿದೆ ಅನ್ನುವಂಥ ರಿಪೋರ್ಟನ್ನು ಅಲ್ಲಿ ನಾವು ಕಲೆಕ್ಟ್ ಮಾಡುವಂಥದ್ದು ಮತ್ತು ಅದನ್ನು ಚುನಾವಣೆಯ ನಂತರ ಬ್ಲಾಕ್ ಕಾಂಗ್ರೆಸ್ ಮುಖಾಂತರ ಜಿಲ್ಲಾ ಕಾಂಗ್ರೆಸ್ಗೆ ಕಳಿಸಿ ಅದನ್ನು ಸರ್ಕಾರದಲ್ಲಿ ಏನು ಅನುಷ್ಠಾನ ಆಗದೆ ಬಾಕಿ ಇರುವವರ ಫಲಾನುಭವಿಗಳಿಗೆ ಅದನ್ನು ತಲುಪಿಸುವಂತಹ ಕೆಲಸವನ್ನು ಮಾಡುವಂಥದ್ದು. ಆ ಫಾರ್ಮೆಟ್ನಲ್ಲಿ 4 ಬಾಕಿ ಇದು ನಮ್ಮ ಗ್ಯಾರಂಟಿಗಳ ಹೆಸರನ್ನು ನಾವು ಹಾಕಿದ್ದೇವೆ. ಶಕ್ತಿ ಯೋಜನೆ ಬಿಟ್ಟಿದ್ದೇವೆ. ಶಕ್ತಿ ಯೋಜನೆ ಹೇಗೆ ಅಂತ ಹೇಳಿದ್ರೆ ಇವತ್ತು ಮಹಿಳೆಯರಿಗೆ ಅದರಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಕಾರ್ಡ್ ತೋರಿಸಿ ಬಸ್ನಲ್ಲಿ ಪ್ರಯಾಣ ಮಾಡುವಂಥದ್ದು, ಉಚಿತ ಪ್ರಯಾಣ ಮಾಡುವಂಥದ್ದು. ಇವತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮ 2000 ರೂಪಾಯಿ ಸಿಗುವಂಥದ್ದು ಮತ್ತು ಗೃಹ ಜ್ಯೋತಿ, ಉಚಿತವಾದ ವಿದ್ಯುತ್, ಯುವನಿಧಿ, ಯುವಕರಿಗೆ ಗ್ರಾಜ್ಯುಯೇಟ್ಸ್ ಎನ್ನುವ ನಮ್ಮ
ಡಿಪ್ಲೊಮಾ ಹೋಲ್ಡರ್ಸಿಗೆ ಒಂದು 3,000 ಮತ್ತು 1,500 ಕೊಡುವಂತಹ ಕಾರ್ಯಕ್ರಮ, ಮತ್ತೊಂದು ಅನ್ನಭಾಗ್ಯ. ಇದರಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ 99.5% ನಾವು ಗುರಿಯನ್ನು ತಲುಪಿದ್ದೇವೆ. 0.5% ಮಾತ್ರ ಬಾಕಿ ಇರುವಂತದ್ದು, ಅಂದ್ರೆ 200 ಜನರಲ್ಲಿ ಒಬ್ಬರಿಗೆ ಬಾಕಿ ಇದೆ. 200 ಜನರಲ್ಲಿ ಬಾಕಿ ಇರುವಂತದ್ದು ಒಬ್ಬರಿಗೆ ಮಾತ್ರ. ಆದ್ರೆ 199 ಜನರಿಗೆ ಈ ಒಂದು ಯೋಜನೆ ಮನೆಗೆ ತಲುಪಿದೆ. ಆದ್ರೆ ನಮ್ಗೆ ಕಾಣುವಂತದ್ದು ಆ ಒಬ್ಬರಿಗೆ ಸಿಗಲಿಲ್ಲ ನೋಡಿ, ಅವರೇ ಹೇಳುವಂಥದ್ದು ನಮ್ಗೆ ಸಿಗಲಿಲ್ಲ ಸಿಗಲಿಲ್ಲ. ಆ ಸಿಗಲಿಲ್ಲ ಅನ್ನುವಂಥದ್ದಕ್ಕೆ ಪ್ರಚಾರ ಜಾಸ್ತಿ ಹೊರತು 199 ಜನರಿಗೆ ಸಿಕ್ಕಿದಂಥದ್ದು ಪ್ರಚಾರದಲ್ಲಿ ಇರುವುದಿಲ್ಲ. ಆದ್ರಿಂದ ಆ 200 ಜನರಲ್ಲಿ ಒಬ್ಬರಿಗೆ ಯಾರಿಗೆ ಸಿಗಲಿಲ್ಲ ಅವರಿಗೆ ಕೂಡ ಚುನಾವಣೆಯ ನಂತರ ಆ ಒಂದು ಯೋಜನೆಯ ಫಲಾನುಭವಿಗಳವರು ಆಗ್ಲಿಕ್ಕೆ ನಾವು ಸಹಕಾರ ಮಾಡುವಂಥ ವ್ಯವಸ್ಥೆಯನ್ನ ಮನೆ ಮನೆಗೆ ಹೋಗುವಾಗ ನಾವು ಅದರಲ್ಲಿ ಆ ಫಾರ್ಮೆಟ್ನಲ್ಲಿ ಬರ್ಕೊಂಡು ಬರಬೇಕು. ಈ 4 ಯೋಜನೆಗಳಲ್ಲಿ ಯಾರಿಗೆ ಬಂದಿದೆ ಅನ್ನೋದಕ್ಕೆ ಒಂದು ಎಸ್ ಅನ್ನುವಂಥ ಕಾಲಮ್ ಇದೆ, ಅಲ್ಲಿ ಟಿಕ್ ಮಾಡಬೇಕು. ನೋ ಅನ್ನುವಲ್ಲಿ ಸಿಗದವರು ಟಿಕ್ ಮಾಡಬೇಕು. ಅವರ ಆಧಾರ್ ಕಾರ್ಡ್ ನಂಬರ್ ಮತ್ತು ಅವರ ಅಡ್ರೆಸ್ಸನ್ನು ನೀವು ಅದರಲ್ಲಿ ಆ ಫಾರ್ಮೆಟಲ್ಲಿ ಬರ್ಕೊಂಡು ಕಲೆಕ್ಟ್ ಮಾಡಿಟ್ರೆ ಅವರಿಗೆ ನಾವು ಕೊಡಿಸುವಂಥ ವ್ಯವಸ್ಥೆ ಮಾಡ್ಬೋದು. ಕೆಲವರಿಗೆ GST ಮತ್ತು ಇನ್ಕಮ್ ಟ್ಯಾಕ್ಸ್ನಿಂದಾಗಿ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳು ನಾವೆಲ್ಲ ಕೇಳ್ತಿದ್ದೇವೆ. ಬಹುಶಃ ತಾಂತ್ರಿಕ ತೊಂದರೆ, ಕೆಲವರು GST ಕಟ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸು ಕಟ್ತಾ ಇಲ್ಲ. ಅವರಿಗೆ ಕೂಡ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, GST ಕಟ್ತಾರೆ ಅನ್ನುವಂಥ ಒಂದು ಅವರ ರೆಕಾರ್ಡ್ನಲ್ಲಿ ಸಿಕ್ಕಿರುವುದರಿಂದ ಅವರಿಗೆ ಕೂಡ ತಲುಪಲಿಲ್ಲ. ಅಂಥದ್ದನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ಚುನಾವಣೆ ಕಳೆದ ಮೇಲೆ ನಾವು ಮಾಡ್ತೇವೆ. 100%, ಪ್ರತಿಯೊಬ್ಬರಿಗೆ ಕೂಡ ಈ ಫಲಾನುಭವಿಗಳಿಗೆ ಈ ಒಂದು 5 ಗ್ಯಾರಂಟಿಗಳ ಯೋಜನೆಗಳನ್ನು ತಲುಪಿಸುವಂತಹ ಕೆಲಸವನ್ನು ಮಾಡುವಂತಹ ಜವಾಬ್ದಾರಿ ನಮ್ಮ ಪಕ್ಷದ ಮೇಲಿದೆ. ಈಗಾಗಲೇ ಅದು ಅನುಷ್ಠಾನ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮಗಳನ್ನು ಹಾಕಿ ಪ್ರಥಮ ತಮ್ಮ ಕ್ಯಾಬಿನೆಟ್ನಲ್ಲಿ ಅದನ್ನು ಅನುಷ್ಠಾನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ದರಿಂದ ಈ ಒಂದು ಭಾರತೀಯ ಜನತಾ ಪಕ್ಷದವರು ಹೇಳುವಂಥ ಒಂದು ಮಾತು, ಚುನಾವಣೆಯಲ್ಲವರು ಮನೆ ಮನೆಗೆ ಹೋಗಿ ಪಾರ್ಲಿಮೆಂಟ್ ಚುನಾವಣೆಯ ನಂತರ ಈ ಗ್ಯಾರಂಟಿಗಳು ಇರುವುದಿಲ್ಲ ಅನ್ನೋದನ್ನು ನಾವು ಮನೆ ಮನೆಗೆ ಹೇಳ್ತೇವೆ ಅನ್ನೋದನ್ನು ಹೇಳ್ತೇವೆ. ಬಹುಶಃ ಇದು ಅಪಪ್ರಚಾರ. ಈ ಅಪಪ್ರಚಾರಕ್ಕೆ ನಾವು ಕಿವಿಗೊಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ಚುನಾವಣೆ ಮುಗಿದ ಮೇಲೂ ನಮ್ಮ ಸರ್ಕಾರಿಗೆ 8 ತಿಂಗಳಾಗ್ತಾ ಇದೆ. ಇನ್ನು ಕೂಡ 4 ವರ್ಷ 4 ತಿಂಗಳು ನಮ್ಮ ಸರ್ಕಾರ ಇದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನ ಸ್ಪಷ್ಟೀಕರಣ ಹೇಳಿದ್ದಾರೆ. ಯಾವುದೇ ರೀತಿಯಲ್ಲಿ ಕೂಡ ಇನ್ನೂ ನಮ್ಮ ಸರ್ಕಾರ 5 ವರ್ಷಕ್ಕೆ ಜನರು ಆಶೀರ್ವದಿಸಿದ್ದಾರೆ. ಆ 5 ವರ್ಷ ಕೂಡ ಈ ಗ್ಯಾರಂಟಿಗಳು ಇರ್ತವೆ ಅನ್ನುವಂತಹ ವಿಚಾರವನ್ನ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಆದ್ರಿಂದ ಯಾವುದೇ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಹೋಗುವಾಗ ಯಾರಾದರೂ ಕೇಳಿದ್ರೆ ಇಲ್ಲ ಇದು ನಮ್ಮ ಸರ್ಕಾರ ಇರುವವರೆಗೆ ಈ ಗ್ಯಾರಂಟಿಗಳು ಇರ್ತವೆ ಮತ್ತು ಮುಂದಿನ 5 ವರ್ಷಗಳಲ್ಲಿ ಕೂಡ ನಮ್ಮ ಸರ್ಕಾರವೇ ಇರ್ತದೆ, ಈ ಗ್ಯಾರಂಟಿಗಳು ಇರ್ತವೆ ಮತ್ತು ಹೆಚ್ಚಿನ ಗ್ಯಾರಂಟಿಗಳನ್ನು ಕೂಡ ನಮ್ಮ ಸರ್ಕಾರ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ನಾವು ಮನೆ ಮನೆಯಲ್ಲಿ ಹೇಳುವುದರ ಮುಖಾಂತರ ಈ ಲೋಕಸಭಾ ಚುನಾವಣೆಗೆ ನಾವು ಹೆಚ್ಚು ಮತವನ್ನು ಗಳಿಸುವಂತಹ ವ್ಯವಸ್ಥೆ ಆಗ್ತೇವೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರತರಾಜ ಅವರು ಸಶಕ್ತ ಬಹುಮತದಲ್ಲಿ ಚುನಾಯಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಆಯ್ಕೆಯಾಗಿರುವಂತಹ ಹಾರೈಕೆಯೊಂದಿಗೆ ಜೋರ